इति तोरयुवानावु परीक्षे बरयुवा परीक्षा वाणियानावु नोडि कलियुवा ಅಂಕಗಳೆಂದರೆ ಮೇಲಿನ ತೊಗಟೆ ವಿದ್ಯೆ ಅದರ ಒಳಗಿನ ತಿರುಳು ಬೀದಿ ತೊರೆಯುವ ನಾವು ಪರೀಕ್ಷೆ ಬರೆಯುವ ಪರೀಕ್ಷಾ ವಾಣಿಯ ನಾವು ನೋಡಿ ಕಲಿಯುವ ಪರೀಕ್ಷಾ ವಾಣಿಯ ನಾವು ನೋಡಿ ಕಲಿಯುವ ಪರೀಕ್ಷಾ ವಾಣಿಯ ನಾವು ನೋಡಿ ಕಲಿಯುವ ಪರೀಕ್ಷಾ ವಾಣಿ. Hello Vida, this is Anthony Mary from Government High School, Chikpet. Hello Mary, this is Vedavati P from Sheshadipuram High School. Vida, we have previously analyzed the prose poetry supplementary reading followed by grammar, composition and comprehension. Oh fine, so the children are aware of the chapters they have recalled, I suppose. Today Vida, let us analyze one of the model question paper that is released by the board. Yes, definitely. In detail. Let us go in detail, Mary. Oh, fine, Veda. Okay, Veda. And to see one of the model question paper, the total marks is 80. Yes, total marks is 80. But remember, it is the time allotted 3 hours. Last year, it was 2 hours 45 minutes. Agre, this year, it is 3 hours. Oh, 15 minutes extra? Hold, Mary. You know, the board has designed a new question paper where writing part is more. Adukoskarame, they have given 15 minutes extra to write the answers. Oh, fine. Veda, then checking into the weightage of content, what does it say? Yes, in Guttire, the whole textbook comprises of prose, poetry, supplementary reading, grammar, vocabulary and comprehension as well as composition. Idukellaninu marks kuda ide. Hige. Oh, ಪ್ರೋಸ್ಗೆ 20 ಮಾರ್ಕ್ಸ್, ಪೊಯೆಟ್ರಿ 16, ಸಪ್ಲಿಮೆಂಟರಿ ರೀಡಿಂಗ್ 4 ಮಾರ್ಕ್ಸ್ ಇದೆ, ಗ್ರಾಮರ್ ಅಂಡ್ ವೊಕ್ಯಾಬ್ಯುಲರಿ 16 ಮಾರ್ಕ್ಸ್ ಇದೆ, ಕಾಂಪ್ರಹೆನ್ಷನ್ ಅಂಡ್ ಕಾಂಪೋಸಿಷನ್ಗೆ 24 ಮಾರ್ಕ್ಸ್ ಇದೆ. ಹಾಗ ಒಟ್ಟು ಇಟ್ ಇಸ್ 80 ಮಾರ್ಕ್ಸ್ ಪೇಪರ್ ಆ್ಯಂಡ್ ಯು ವಿಲ್ ಆನ್ಸರ್ ದಟ್ ಇನ್ 3 ಹಾರ್ಸ್. ವೆರಿ ಗುಡ್. ಹಾಗಾದರೆ ಯಾವ ಟೈಪ್ ಕ್ವೆಶನ್ಸ್ ಇರುತ್ತೆ ಅಂತ ನೋಡೋಣ ವೇದ. ಹೌದು, ಈ ಕ್ವೆಶನ್ ಪೇಪರ್ನಲ್ಲಿ ನಿಮಗೆಲ್ಲ ಗೊತ್ತಿದೆ ಟೈಪ್ಸ್ ಆಫ್ ಕ್ವೆಶನ್ಸ್ ಅಂದರೆ MCQ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ವಿಲ್ ಬಿ ದೇರ್, ವೆರಿ ಶಾರ್ಟ್ ಆನ್ಸರ್ ಕ್ವೆಶನ್ಸ್, ಶಾರ್ಟ್ ಆನ್ಸರ್ 2 ಅಂದರೆ 3 ಮಾರ್ಕ್ ಕ್ವೆಶನ್, ಹಾಗೆ ಲಾಂಗ್ ಆನ್ಸರ್ 1 ಅಂದರೆ 4 ಮಾರ್ಕ್ ಕ್ವೆಶನ್ಸ್, ಲಾಂಗ್ ಆನ್ಸರ್ 2 ಅಂದರೆ 5 ಮಾರ್ಕ್ ಕ್ವೆಶನ್ ವಿಲ್ ಬಿ ದೇರ್. ಓ, ಹಾಗಾದರೆ MCQ 4 ಕ್ವೆಶನ್ಸ್ ಇದೆಯಾ? ಹೌದು, 4 ಕ್ವೆಶನ್ಸ್ ಇರುತ್ತೆ. ಓ ಫೈನ್, ಹಾಗಾದರೆ ವೆರಿ ಶಾರ್ಟ್ ಆನ್ಸರ್ 12 ಕ್ವೆಶನ್ಸ್ ಇದೆ. ಓಕೆ ಫೈನ್, ಒಟ್ಟು 38 ಕ್ವೆಶನ್ಸ್ ಇದೆ ವೇದ ಹಾಗಾದ್ರೆ. ಹೌದು, 38 ಕ್ವೆಶನ್ಸ್ ಇರುತ್ತೆ ಆಲ್ ಟುಗೆದರ್. ಓ ಫೈನ್, ಹಾಗಾದ್ರೆ MCQ ಅಂತ ಹೇಳಿದ್ರಲ್ಲ ಅದು ಗ್ರಾಮರ್ ಪಾರ್ಟ್ ಇಂದ ಅಂತ ಅನ್ಸುತ್ತಲ್ಲ ವೇದ. ಹೌದು, ಇದು ಸ್ಪೆಷಲ್. ಇಲ್ಲಿ ತನಕ ಏನ್ ಮಾಡ್ತಿದ್ರು, MCQ ಕ್ವೆಶನ್ಸ್ ಇಂದ ಲೆಸನ್ ಇಂದ ಕೊಡ್ತಾ ಇದ್ರು, ಆದ್ರೆ ಇನ್ಮುಂದೆ ಗ್ರಾಮರ್ ಇಂದ ಕೊಡ್ತಾರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್. ಅದು ಯಾವ್ಯಾವ ಗ್ರಾಮರ್ ಅಂತ ಇಲ್ಲಿದೆ ನೋಡಿ. ಓ ಫೈನ್, ಇಫ್ ಕ್ಲಾಸ್, ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅಂಡ್ ಫಾಲೋಡ್ ಬೈ ಇನ್ಫಿನಿಟಿವ್ಸ್ ಅಂಡ್ ಲೇಟರ್ ಕ್ವೆಶನ್ ಟ್ಯಾಗ್ಸ್ ಆಕ್ಟಿವ್ ಅಂಡ್ ಪಾಸಿವ್ ವಾಯ್ಸ್. ಇದೇ ಬರುತ್ತೆ ವೇದ? ಏನಿಲ್ಲ, ಇನ್ನೂ ಲಿಸ್ಟ್ ಆಫ್ ಗ್ರಾಮರ್ ಪಾಯಿಂಟ್ಸ್ ಇದೆ, ಅದರಲ್ಲೂ ಕೂಡ ಬರಬಹುದು MCQ ಕ್ವೆಶನ್ಸ್. ಅಂದ್ರೆ ಈ 4 ಆಪ್ಷನ್ಸ್ ಇರುತ್ತೆ, ಆ 4 ಅನ್ನ ಒಂದನ್ನ ಕರೆಕ್ಟ್ ಆಗಿರೋ ಆನ್ಸರ್ ತೆಗೆದು ಅವರು ಬರೀಬೇಕು. ಆ ಸ್ಪೆಷಾಲಿಟಿ ಏನಪ್ಪಾ ಅಂತ ಹೇಳಿದ್ರೆ, ಅಲ್ಲಿ ಇರುತ್ತೆ ಆನ್ಸರ್ ಆರಿಸಿ ಬರೀತಾರೆ, ವೆರಸ್ VCA ನಲ್ಲಿ ವೆರಿ ಶಾರ್ಟ್ ಆನ್ಸರ್ ನಲ್ಲಿ ಅವರೇ ಆನ್ಸರ್ ಬರೀಬೇಕು. ಮಕ್ಕಳು ತುಂಬಾ ಮಿಸ್ಟೇಕ್ ಮಾಡ್ತಾರೆ, ಏನ್ ಗೊತ್ತಾ, MCQ ಕ್ವೆಶನ್ ಅಲ್ಲಿ ಲೆಟರ್ ಅನ್ನ ಬರೆಯುವುದಿಲ್ಲ, ನಿಮ್ಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ ಆನ್ಸರ್ ಬರಿಬೇಕು ಅಲಾಂಗ್ ವಿತ್ ದ ಲೆಟರ್. ಓ ಫೈನ್, ತುಂಬಾ ಮಕ್ಕಳು ಪೆನ್ಸಿಲ್ ನಲ್ಲಿ ಬರೀತಾರೆ, ಅರ್ಧ ಆನ್ಸರ್ ಬರೆದಿರ್ತಾರೆ, ಇದಕ್ಕೆಲ್ಲಾನು ಮಾರ್ಕ್ಸ್ ಕಳ್ಕೋತಾರೆ. ಹಾಗಾಗಿ ಯು ಶುಡ್ ರೈಟ್ ದ ರೈಟ್ ಆನ್ಸರ್ ಅಲಾಂಗ್ ವಿತ್ ಇಟ್ಸ್ ಆಲ್ಫಬೆಟ್. ಅದು ವೆರಿ ಇಂಪಾರ್ಟೆಂಟ್ ಮೇರಿ. ಥ್ಯಾಂಕ್ ಯು ವೇದ, ಥ್ಯಾಂಕ್ ಯು ವೇದ. ನಮ್ಮ ಮಕ್ಕಳೆಲ್ಲ ಕೇಳಿಸ್ಕೊಂತಿದ್ದಾರೆ, ಸೊ ದೇ ವಿಲ್ ರೈಟ್ ಆನ್ಸರ್ ಅಲಾಂಗ್ ವಿತ್ ದಿ ಆಲ್ಫಬೆಟ್.
ಹಾಗಾದ್ರೆ ನೀವು ಹೇಳಿದ್ರೆ ವೆರಿ ಶಾರ್ಟ್ ಆನ್ಸರ್ ಒನ್ ಮಾರ್ಕ್ ಇರುತ್ತೆ ಟ್ವೆಲ್ವ್ ಕ್ವೆಶನ್ಸ್ ಇರುತ್ತೆ ಹೌದು ಯಾವ ಹೆಡಿಂಗ್ ಅದು ಅದು ಡೂ ಆಸ್ ಡೈರೆಕ್ಟೆಡ್ ಏನ್ ಡೈರೆಕ್ಷನ್ ಕೊಟ್ಟಿರ್ತಾರೋ ಅದ್ರ ಪ್ರಕಾರ ಮಾಡ್ತಾ ಹೋಗ್ಬೇಕು ಅದ್ರಲ್ಲಿ ಏನೇನಿರುತ್ತೆ ಅದ್ರಲ್ಲಿ ನೋಡಿ ಸಿಂಪ್ಲಿಫಿಕೇಶನ್ ಕೊಲೊಕೇಶನ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಆಂಟಿನಿಮ್ಸ್ ಆರ್ಟಿಕಲ್ಸ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಜಂಬಲ್ಡ್ ವರ್ಡ್ಸ್ ಅಂಡ್ ಸೆಂಟೆನ್ಸಸ್ ಹೋಮೋಫೋನ್ಸ್ prefixes oh fine agar prepositions phrasal verbs linkers parts of speech oh ishtu irutta veda ishtu grammar alli avrige questions kodtare very short answers alli agare avre answers baribeku choice illa illi haudu kandita mc questions alla idu they have to write the answers according to the direction ಹಾಗಾದ್ರೆ ನೆಕ್ಸ್ಟ್ ಕ್ವೆಶನ್ ಪೇಪರ್ ಅಲ್ಲಿ ಇದು ಆರ್ಡರ್ ಆಗಿ ಇರುತ್ತೆ ಅಲ್ವಾ ವೇದಾ ಫಸ್ಟ್ ಎಲ್ಲ ಒನ್ ಮಾರ್ಕ್ ಇರುತ್ತೆ ಆಮೇಲೆ ಟೂ ಮಾರ್ಕ್ಸ್ ಆಮೇಲೆ ತ್ರೀ ಮಾರ್ಕ್ಸ್ ಆಮೇಲೆ ಫೋರ್ ಆಮೇಲೆ ಫೈವ್ ಇದೇ ಆರ್ಡರ್ ಅಲ್ಲಿ ಇರುತ್ತೆ ಕ್ವೆಶನ್ ಪೇಪರ್ ಓ ಅದಕ್ಕೆ ಇಲ್ಲಿ ನೆಕ್ಸ್ಟ್ ಟೂ ಮಾರ್ಕ್ಸ್ ಬಂದಿದೆ ಶಾರ್ಟ್ ಆನ್ಸರ್ ಒನ್ ಅಂತಿದೆ ಟೋಟಲಿ ಏಟ್ ಕ್ವೆಶನ್ಸ್ ಇದೆ ವೇದಾ ಹೌದು ಏಟ್ ಕ್ವೆಶನ್ಸ್ ಅದರಲ್ಲಿ ಒಂದು ಎಡಿಟಿಂಗ್ ಕ್ವೆಶನ್ ಇನ್ನು ಉಳಿದದ್ದು ಕ್ವೆಶನ್ ಅಂಡ್ ಆನ್ಸರ್ಸ್ ಇರುತ್ತೆ ಓ ಕರೆಕ್ಟ್ ಎಡಿಟಿಂಗ್ ಆದ್ಮೇಲೆ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇರುತ್ತೆ ದೇರ್ ಆರ್ 7 ಕ್ವೆಶನ್ಸ್ ವೇದಾ ಹೌದು ಹಾಗಾದ್ರೆ ಫೋರ್ ಕ್ವೆಶನ್ಸ್ ಪ್ರೋಸ್ ಇಂದನಾ ಹೌದು ಇನ್ನು ಒನ್ ಕ್ವೆಶನ್ ಪೊಯೆಟ್ರಿಯಿಂದ ಇರುತ್ತೆ ಹಾಗಾದ್ರೆ ಟೂ ಕ್ವೆಶನ್ಸ್ ಫ್ರಮ್ ಸಪ್ಲಿಮೆಂಟರಿ ರೀಡಿಂಗ್ ಹೌದು ಡೆಫಿನೆಟ್ ಆಗಿ ಅದು 7 ಕ್ವೆಶನ್ಸ್ ಆಯ್ತು ಓ ಫೈನ್ ಅದರ ಎಡಿಟಿಂಗ್ ಸೇರಿ ಇನ್ನೊಂದು ಕ್ವೆಶನ್ 8 ಓ ಫೈನ್ ಹಾಗಾದ್ರೆ ಇದು 3 ಮಾರ್ಕರ್ ನೀವು ಹೇಳಿದಂಗೆ 2 ಆದ್ಮೇಲೆ 3 ಮಾರ್ಕ್ಸ್ ಬಂತು ಹೌದು ನೆಕ್ಸ್ಟ್ 3 ಮಾರ್ಕಿನ ಕ್ವೆಶನ್ ಅದು 9 ಕ್ವೆಶನ್ಸ್ ಇರುತ್ತೆ ಆಲ್ ಟುಗೆದರ್ ಓ ಫೈನ್ ಹಾಗಾದ್ರೆ ಪ್ರೋಸ್ ಇಂದ ಒಂದು ಕ್ವೆಶನ್ ಬರುತ್ತಾ ಹೌದು ಪೊಯೆಟ್ರಿಯಿಂದ ಒಂದು ಕ್ವೆಶನ್ ಬರುತ್ತೆ ಫೋರ್ ಎಕ್ಸ್ಟ್ರಾಕ್ಟ್ಸ್ ಇರುತ್ತೆ ಆ ಫೋರ್ ಎಕ್ಸ್ಟ್ರಾಕ್ಟ್ಸ್ ಅಲ್ಲಿ 3 ಪ್ರೋಸ್ ಇಂದ ಒಂದು ಪೊಯೆಟ್ರಿ ಇಂದ ಇರುತ್ತೆ ಓ ಫೈನ್ ಹಾಗಾದ್ರೆ 3 ಮಾರ್ಕ್ಸ್ ಕ್ವೆಶನ್ ಇನ್ನೊಂದು ಪ್ರೊಫೈಲ್ ರೈಟಿಂಗ್ ಹೌದು ಪ್ರೊಫೈಲ್ ರೈಟಿಂಗ್ ಇನ್ನೊಂದು ಡೆವಲಪಿಂಗ್ ಅ ಸ್ಟೋರಿ ಇರುತ್ತೆ ಇನ್ನೊಂದು ಪಿಕ್ಚರ್ ರೀಡಿಂಗ್ ಓ ಸೊ ಟೋಟಲಿ ಇಟ್ ಕಮ್ಸ್ ಟು 9 ಕ್ವೆಶನ್ಸ್ 9 ಕ್ವೆಶನ್ಸ್ ಇರುತ್ತೆ 3 ಮಾರ್ಕ್ಸ್ ಇದು ಓ ಫೈನ್ ಬೇಡ ಹಾಗಾದ್ರೆ ನೆಕ್ಸ್ಟ್ ನೋಡೋದಾದ್ರೆ ಯು ಹ್ಯಾವ್ ಲಾಂಗ್ ಆನ್ಸರ್ 1 4 ಮಾರ್ಕ್ಸ್ ಈಚ್ ಹೌದು ಅದರಲ್ಲಿ 4 ಕ್ವೆಶ್ಚನ್ಸ್ ಇರುತ್ತೆ ಈ 4 ಕ್ವೆಶ್ಚನ್ಸ್ ಯಾವ ಯಾವುದು ಅಂತ ಹೇಳಿದ್ರೆ ಒಂದು ಮೆಮೊರೈಸೇಷನ್ ಓ ಅದು ಚಾಯ್ಸ್ ಹೌದು ನೆಕ್ಸ್ಟ್ ಬಂದು ಅನ್ಫಿಮಿಲಿಯರ್ ಪ್ಯಾಸೇಜ್ ಹೌದು ಪ್ಯಾಸೇಜ್ ಓದ್ಬಿಟ್ಟು ಆನ್ಸರ್ ಮಾಡುವಂತದ್ದು ಫಾಲೋಡ್ ಬೈ ಕ್ವೆಶ್ಚನ್ಸ್ ಫ್ರಮ್ ಪೊಯೆಟ್ರಿ ಇದರಲ್ಲಿ 3 ಕ್ವೆಶ್ಚನ್ಸ್ ಇರುತ್ತೆ ಒಂದನ್ನ ಆನ್ಸರ್ ಮಾಡಬೇಕು ಓ ಯು ಮೀನ್ ಟು ಸೇ ದಿಸ್ ಇಸ್ ಸಮ್ಮರಿ ಇಸ್ ಇಟ್ ಹೌದು ಆಲ್ಮೋಸ್ಟ್ ಲೈಕ್ ಸಮ್ಮರಿ ಓ ಫೈನ್ ದೆನ್ ಫಾಲೋಡ್ ಬೈ ಎಸ್ಸೆ ರೈಟಿಂಗ್ ಹಾ ಹೊಸ ಕ್ವೆಶ್ಚನ್ ಇದು ಕೂಡ ಇಲ್ಲಿ ತನಕ ಇರಲಿಲ್ಲ ಪ್ಯಾರಾಗ್ರಾಫ್ ರೈಟಿಂಗ್ ಅಂತ ಕೊಡ್ತಾ ಇದ್ರು ಇವಾಗ ಎಸ್ಸೆ ರೈಟಿಂಗ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಓ ಫೈನ್ ರೈಟಿಂಗ್ ಜಾಸ್ತಿನೇ ಇದೆ ಆಗ ಹೌದು ಹೌದು ಮೀರಿ ಹಾಗಾಗಿನೇ 15 ಮಿನಿಟ್ಸ್ ಎಕ್ಸ್ಟ್ರಾ ಕೊಟ್ಟಿರೋದು ಓ ಫೈನ್ ಹಾಗಾದ್ರೆ ನೀವು ಹೇಳಿದಂಗೆ ಈಗ ಲಾಸ್ಟ್ 5 ಮಾರ್ಕರ್ ಕ್ವೆಶನ್ ಹೌದು 5 ಮಾರ್ಕ್ ಕ್ವೆಶನ್ ಒಂದು ಇರುತ್ತೆ ಅದೇ ಎಷ್ಟು 38 ಕ್ವೆಶನ್ ಅವೆದ 38 ಕ್ವೆಶನ್ ಅದು ಓ ಫೈನ್ ಅದು ಒಂದೇ ಕ್ವೆಶನ್ ಹೌದು ಏನದು ಅದು ಲೆಟರ್ ರೈಟಿಂಗ್ ಬೋರ್ಡ್ ಅವರು ರಿಲೀಸ್ ಮಾಡಿರುವಂತ ಒಂದು ಮಾಡೆಲ್ ಕ್ವೆಶನ್ ಪೇಪರ್ ನ ತಗೊಂಡು ಲೆಟ್ ಅಸ್ ಅನಲೈಸ್ ದಟ್ ಇನ್ ಡೀಟೇಲ್ ಮೇರಿ ಓ ಫೈನ್ ವೇದಾ ಐ ವಿಲ್ ರೀಡ್ ಔಟ್ ದ ಕ್ವೆಶನ್ ಫಾರ್ ಯು ವೇದಾ ಫೋರ್ ಆಲ್ಟರ್ನೇಟಿವ್ಸ್ ಆರ್ ಗಿವನ್ ಫಾರ್ ಈಚ್ ಆಫ್ ದ ಫಾಲೋಯಿಂಗ್ ಕ್ವೆಶನ್ಸ್ ಆರ್ ಇನ್ ಕಂಪ್ಲೀಟ್ ಸ್ಟೇಟ್ಮೆಂಟ್ಸ್ ಓನ್ಲಿ ಒನ್ ಆಫ್ ದಮ್ ಇಸ್ ಕರೆಕ್ಟ್ ಆರ್ ಮೋಸ್ಟ್ ಅಪ್ರೋಪ್ರಿಯೇಟ್ ಚೂಸ್ ದ ಕರೆಕ್ಟ್ ಆಲ್ಟರ್ನೇಟಿವ್ ಅಂಡ್ ರೈಟ್ ದ ಕಂಪ್ಲೀಟ್ ಆನ್ಸರ್ ಅಲಾಂಗ್ ವಿತ್ ಇಟ್ಸ್ ಲೆಟರ್ ಆಫ್ ಆಲ್ಫಾಬೆಟ್ ವೆರಿ ಗುಡ್ ಹೌದು ಲೆಟರ್ ಆಫ್ ಆಲ್ಫಾಬೆಟ್ ಇಸ್ ವೆರಿ ಇಂಪಾರ್ಟೆಂಟ್ ಹಾ ಎ ಬಿ ಸಿ ಡಿ ಯಾವ ಆನ್ಸರ್ ಕರೆಕ್ಟ್ ಅದು ತಾನೇ ವೇದಾ ಹೌದು ಓ ಫೈನ್ ಹಾಗಾದ್ರೆ ಕ್ವೆಶನ್ ನೋಡಿ ಚೂಸ್ ದ ಅಪ್ರೋಪ್ರಿಯೇಟ್ ಕ್ವೆಶನ್ ಟ್ಯಾಗ್ ಅಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಹಾ ನೋಡಿ ಮೊದಲನೇ ಕ್ವೆಶನ್ ಮಾನಸ ಸಿಂಗ್ಸ್ ವೆಲ್ ವಿ ಹ್ಯಾವ್ ಟು ಆಡ್ ಅ ಕ್ವೆಶನ್ ಟ್ಯಾಗ್ ಇದಕ್ಕೆ ಓ ಅಲ್ಲಿ ಚಾಯ್ಸ್ ಕೊಟ್ಟಿದ್ದಾರೆ ಚಾಯ್ಸ್ ಕೊಟ್ಟಿರ್ತಾರೆ ಇವಾಗ ಪ್ರಾಬ್ಲಮ್ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಆಕ್ಸಿಲರಿ ವರ್ಡ್ ಇಲ್ಲದೆ ಇರೋದ್ರಿಂದ 4 ಆಪ್ಷನ್ ಅಂದ್ರೆ ಡೂ ಡಸ್ ಡಿಡ್ ಆ 4 ಆಯ್ಕೆ ಮಾಡಬೇಕು ಸಿಂಗ್ಸ್ ಪ್ರೆಸೆಂಟ್ ಟೆನ್ಸ್ ಮಾನಸ ಶಿ ಹುಡುಗಿ ಆಗಿರೋದ್ರಿಂದ ನೀವು ರೈಟ್ ಆನ್ಸರ್ ಅನ್ನ ಐಡೆಂಟಿಫೈ ಮಾಡಬೇಕಾದಾಗ ಹಾಗಾದ್ರೆ ಚಾಯ್ಸ್ ನೋಡಿ ಡಸ್ ಶಿ ಡಿಡ್ಂಟ್ ಶಿ ಡಸ್ಂಟ್ ಶಿ ಡೋಂಟ್ ಶಿ ಹಾಗಾದ್ರೆ ಆನ್ಸರ್ ವೇದಾ ಯೆಸ್ ಆನ್ಸರ್ ಇಸ್ ಡಸ್ಂಟ್ ಶಿ ಓ ಫೈನ್ ಹಾಗಾದ್ರೆ ಸೆಕೆಂಡ್ ಕ್ವೆಶನ್ ನೋಡೋದಾದ್ರೆ ರೀಡ್ ದಿ ಕಾನ್ವರ್ಸೇಷನ್ ಅಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಕರೆಕ್ಟ್ ಇಫ್ ಕ್ಲಾಸ್ ಚೂಸಿಂಗ್ ಫ್ರಮ್ ದ ಗಿವನ್ ಆಲ್ಟರ್ನೇಟಿವ್ಸ್ ಅದರಲ್ಲಿ ಯು ಆರ್ ಸ್ಟಿಲ್ ಹಿಯರ್ ಡಿಡ್ ಯು ಮಿಸ್ ದ ಬಸ್ Yes, by the time I reached the bus stop, it was already 7:40. Oh, if you had started early, you dash missed the bus. Yes, ಇವಾಗ ಇಲ್ಲಿ ನಾವು ಒಂದು ಇಫ್ ಕ್ಲಾಸ್ ಅನ್ನ ಫಿಲ್ ಅಪ್ ಮಾಡಬೇಕು
ನೆನ್ಪಿಟ್ಕೊಳ್ಳಿ, ಯಾವಾಗ್ಲೂ ಒಂದು ಸೀಕ್ರೆಟ್ ಏನಪ್ಪ ಅಂತ ಹೇಳಿದ್ರೆ, ಹ್ಯಾಡ್ ಮತ್ತೆ ಪಾಸ್ಟೆನ್ಸ್ ಇದ್ದಾಗ ಯು ಕ್ಯಾನ್ ಫಿಲ್ ಇನ್ ವುಡ್ ಹ್ಯಾವ್ ಆರ್ ವುಡಂಟ್ ಹ್ಯಾವ್ ಅನ್ನ ಫಿಲ್ ಅಪ್ ಮಾಡಬಹುದು. ಹಾಗಾದ್ರೆ ಇಲ್ಲಿ ಚಾಯ್ಸ್ ನೋಡಿ, ವುಡ್ ಹ್ಯಾವ್, ವುಡಂಟ್ ಹ್ಯಾವ್, ಶುಡ್ ಹ್ಯಾವ್, ಶುಡಂಟ್ ಹ್ಯಾವ್. ಹಾಗಾದ್ರೆ ಆನ್ಸರ್ ನೋಡಿ ವೇದಾ. ಯೆಸ್, ಇಫ್ ಯು ಹ್ಯಾವ್ ಸ್ಟಾರ್ಟೆಡ್ ಅರ್ಲಿ ಯು ವುಡಂಟ್ ಹ್ಯಾವ್ ಮಿಸ್ಡ್ ದ ಬಸ್ ಇಸ್ ದ ರೈಟ್ ಆನ್ಸರ್. ಸೀ ಟು ದ ಥರ್ಡ್ ಕ್ವೆಶ್ಚನ್. ರೀಡ್ ದ ಕಾನ್ವರ್ಸೇಷನ್ and choose the correct infinitive. Hi Aarti, will you come with me to the market? I want to buy vegetables. Sure, shall we go by bus? No, let's take an auto. ಇಲ್ಲಿ ಇನ್ಫಿನಿಟಿವ್ ನೋಡಬೇಕಾಗದ? ಹೌದು, ಈ ತರ ಒಂದು ಕಾನ್ವರ್ಸೇಷನ್ ಕೊಟ್ಟಿರ್ತಾರೆ, ಯು ಆರ್ ಸಪೋಸ್ ಟು ಫೈಂಡ್ ಔಟ್ ಅನ್ ಇನ್ಫಿನಿಟಿವ್. ಅದು ಸುಲಭನ? ಹೌದು, ನಾಲ್ಕು ಕೂಡ ವರ್ಬ್ ಅನ್ನ ಕೊಟ್ಟಿರ್ತಾರೆ. ಎಷ್ಟು ಸುಲಭವಾದ ಪ್ರಶ್ನೆ ಇದು ಕ್ವೆಶ್ಚನ್ ಪೇಪರ್ ನಲ್ಲಿ ಅಂತ ಹೇಳಿದ್ರೆ, ಯಾವಾಗ್ಲೂ ಟೂ ಜೊತೆಗೆ ಒಂದು ವರ್ಬ್ ಇರುತ್ತೆ ನೋಡಿ, ಟೇಕ್, ಕಮ್, ಟು ಬೈ, ಗೋ. ಸೊ ಟೂ ಜೊತೆಗೆ ವರ್ಬ್ ಇರುವಂತಹ ಆಪ್ಷನ್ ಅಂದ್ರೆ ಟು ಬೈ, ಅದು ರೈಟ್ ಆನ್ಸರ್. ರೀಡ್ ದ ಕಾನ್ವರ್ಸೇಷನ್ ಅಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದಿ ಅಂಡರ್ಲೈನ್ ಸೆಂಟೆನ್ಸ್. ಫಾರ್ ಹೌ ಮೆನಿ ಡೇಸ್ ಆರ್ ಯು ಗೋಯಿಂಗ್ ಟು ಮೈಸೂರ್ ಕಲಾ? 3 days. I have to attend my aunt's marriage, but I'm worried that I am going to miss a lot of classes. Don't worry, I will give you my notes. ಹೌದು, ಇದು ಲ್ಯಾಂಗ್ವೇಜ್ ಫಂಕ್ಷನ್. ನಿಮ್ಗೆಲ್ಲ ಗೊತ್ತಿದೆ ಈ ಲ್ಯಾಂಗ್ವೇಜ್ ಫಂಕ್ಷನ್ ಅಲ್ಲಿ ಎಷ್ಟೊಂದ್ ತರ ಇರುತ್ತೆ, ಆಫರಿಂಗ್ ಹೆಲ್ಪ್, ಪರ್ಮಿಷನ್, ಅಡ್ವೈಸು. ಅಂಡರ್ಲೈನ್ ಮಾಡಿರುವಂತಹ ವಾಕ್ಯದಲ್ಲಿ ವಾಟ್ ಇಸ್ ಅ ಲ್ಯಾಂಗ್ವೇಜ್ ಫಂಕ್ಷನ್ ಕಂಡಕ್ಟೆಡ್, ಅದನ್ನ ಐಡೆಂಟಿಫೈ ಮಾಡಬೇಕು. ಹೌದು, ನೀವ್ ಹೇಳ್ದಂಗೆ ಚಾಯ್ಸ್ ನೋಡಿ, ಗಿವಿಂಗ್ ಸಜೆಷನ್, ಗಿವಿಂಗ್ ಅಡ್ವೈಸ್, ಆಫರಿಂಗ್ ಹೆಲ್ಪ್, ಮೇಕಿಂಗ್ ಅ ರಿಕ್ವೆಸ್ಟ್. ಆನ್ಸರ್ ಬಂದು ಸಿ, ಆಫರಿಂಗ್ ಹೆಲ್ಪ್. ಫಿಫ್ತ್ ಕ್ವೆಶನ್ ಇಸ್, fill in the blank with the appropriate tense form of the verb given in the bracket. Now the question is there. For example, Prajwal dash B plus study in a government high school now. ಈ ತರ ಕ್ವೆಶನ್ ಇದ್ದಾಗ ನೀವು ನೋಡ್ಕೊಳ್ಳಿ, ಬಿ ಅಂತ ಕೊಟ್ಟಾಗ ಬಿ ಫಾರ್ಮ್ಸ್ ಆಫ್ ದ ವರ್ಬ್ ಅನ್ನ ಉಪಯೋಗಿಸಬೇಕು. ಬಿ ಫಾರ್ಮ್ಸ್ ಅಂದ್ರೆ ಆಮ್, ಈಸ್, ಆರ್, ವಾಸ್, ವರ್. ಇಷ್ಟರಲ್ಲಿ ಯಾವ್ದಾದ್ರು ಒಂದು. ಸ್ಟಡಿನಲ್ಲಿ ಸ್ಟಡಿ, ಸ್ಟಡೀಸ್, ಸ್ಟಡೀಡ್, ಸ್ಟಡಿಯಿಂಗ್, ಈ ನಾಲ್ಕರಲ್ಲಿ ಒಂದು. ಹೀಗೆ ಎರಡು ಕರೆಕ್ಟ್ ಆಗಿ ಸೂಟ್ ಆಗುವಂತದ್ದು ಪ್ರಜ್ವಲ್ ಈ ಸ್ಟಡಿಯಿಂಗ್ ಇನ್ ಅ ಗವರ್ನಮೆಂಟ್ ಹೈಸ್ಕೂಲ್ ನೌ. ಸಿಕ್ಸ್ತ್ ಕ್ವೆಶನ್ ನೋಡೋಣ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಪೋಸಿಷನ್. ದ ಕ್ವೆಶನ್ ಗೋಸ್ ದಿಸ್ ವೇ. ರಾಘವ್ ಇಸ್ ಅ ಟೀಚರ್. ಹೀ ವರ್ಕ್ಸ್ ಆರ್ ಡ್ಯಾಶ್ ದ ವೆಲ್ಫೇರ್ ಆಫ್ ಹಿಸ್ ಸ್ಟೂಡೆಂಟ್ಸ್. ಇಲ್ಲಿ ಪ್ರಿಪೋಸಿಷನ್ ಆಡ್ ಮಾಡ್ಬೇಕಾಗಿಲ್ಲ. ಹೌದು, ಪ್ರಿಪೋಸಿಷನ್ ಅನ್ನ ಆಡ್ ಮಾಡಬೇಕು. ಯಾವಾಗ್ಲೂ ಸಿಂಪಲ್ ಆಗಿರುವಂತ ಪ್ರಿಪೋಸಿಷನ್, ಇನ್, ಇನ್ ಟು, ವಿತ್, ನಿಯರ್, ಈ ತರದ್ರಲ್ಲೇ ಆಯ್ಕೆ ಮಾಡ್ಕೊಳ್ಳಿ. ಹಾಗಾಗಿ ದ ರೈಟ್ ಆನ್ಸರ್ ಫಾರ್ ದಿಸ್ ಸೆಂಟೆನ್ಸ್ ಈಸ್ ಫಾರ್. ಸೆವೆಂತ್ ಒನ್ ನೋಡೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟಬಲ್ ಲಿಂಕರ್. ಲಿಂಕರ್ ಅನ್ನ ಕಂಜಂಕ್ಷನ್ಸ್ ಅಂತಾನು ಕೇಳ್ಬಹುದು ಮೇರಿ. ಓ, ಲಿಂಕರ್ ಅಂದ್ರೆ ಕಂಜಂಕ್ಷನ್ಸ್? ಹೌದು. ಓ ಫೈನ್. ಡ್ಯಾಶ್ ಹಿ ಇಸ್ ಇಲ್, ಕಿರಣ್ ಕಂಪ್ಲೀಟೆಡ್ ಹಿಸ್ ವರ್ಕ್. ವಾಟ್ ಇಸ್ ದಿಸ್ ವೇದಾ? ಡ್ಯಾಶ್ ಹಿ ಇಸ್ ಇಲ್ ಅಂತಿದೆ, ಹಾಗಾದ್ರೆ ನೋಡಿ ಈ ಆನ್ಸರ್ ಬರಿಬೋದ ನಾನು? ನೋಡಿ, ಹಿ ವಾಸ್ ಇಲ್ ಅಂತ ಹೇಳಿದ್ರೆ ಅವನು ಇಲ್, ಅವನು ಹುಷಾರ್ ಇಲ್ದಿದ್ರು ಪರವಾಗಿಲ್ಲ. ಕಿರಣ್ ಕಂಪ್ಲೀಟೆಡ್ ಹಿಸ್ ವರ್ಕ್. ಸೊ ಈ ಮೂರು ಆನ್ಸರ್ಸ್ ಕರೆಕ್ಟ್ ಇರುತ್ತೆ. ದೋ, ಆಲ್ ದೋ, ಈವನ್ ದೋ, ಈ ಮೂರಲ್ಲಿ ಯಾವ್ದು ಬರೆದ್ರು ಕೂಡ ಅವ್ರಿಗೆ ಮಾರ್ಕ್ಸ್ ಸಿಕ್ಕುತ್ತೆ. ನೆಕ್ಸ್ಟ್ ಹಾಗಾದ್ರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಚೂಸಿಂಗ್ ದಿ ಅಪ್ರೋಪ್ರಿಯೇಟ್ ವರ್ಡ್ಸ್ ಗಿವನ್ ಇನ್ ದ ಬ್ರಾಕೆಟ್ಸ್. The dash weather was so unpredictable that we did not know dash weather to carry the umbrella or not. What is this weather? Weather ಅಂತಾನೆ ಇದೆ. ಹೌದು, ಈ ಕ್ವೆಶನ್ ಹೋಮೋಫೋನ್ಸ್ ಗೆ ಸಂಬಂಧಪಟ್ಟಿದ್ದು ಮೇರಿ. ಈ ಹೋಮೋಫೋನ್ಸ್ ನಿಮ್ಗೆಲ್ಲ ಗೊತ್ತಿದೆ, ನಾನು ಹೇಳಿದಿನ ಆಗ್ಲೇ, ಇಟ್ ಇಸ್ ಸೇಮ್ ಪ್ರೊನೌನ್ಸಿಯೇಷನ್, ಡಿಫ್ರೆಂಟ್ ವರ್ಡ್ಸ್. ಹಾಗಾಗಿ ಓನ್ಲಿ ಇಫ್ ಯು ನೋ ದ ಮೀನಿಂಗ್ಸ್ ಯು ಕ್ಯಾನ್ ಯೂಸ್ ಇಟ್ ರೈಟ್ಲಿ. ಹಾಗಾಗಿ ಮೊದಲನೇದು ದ ವೆದರ್ ಅಂತ ಹೇಳಿದಾಗ ಡಬ್ಲ್ಯೂ ಇ ಎ ಟಿ ಹೆಚ್ ಇ ಆರ್, ಎರಡನೇ ಡ್ಯಾಶ್ ಅಲ್ಲಿ ಡಬ್ಲ್ಯೂ ಹೆಚ್ ಇ ಟಿ ಹೆಚ್ ಇ ಆರ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಕಂಬೈನ್ಡ್ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕಾಲೋಕೇಟಿವ್ ವರ್ಡ್ ಇನ್ ಕಾಲಮ್ ಬಿ. ಎ ಕಾಲಮ್ ನಲ್ಲಿ ಸ್ಟ್ರೀಟ್, ಬಿ ನಲ್ಲಿ ರೋಡ್, ಪಾರ್ಕ್, ಲೈಟ್, ಅವೆನ್ಯೂ. ಹಾಗಾದ್ರೆ ತುಂಬಾ ಮಕ್ಕಳು ಏನ್ ಮಾಡ್ಬಿಡ್ತಾರೆ, ಸ್ಟ್ರೀಟ್ ಅಂದ ತಕ್ಷಣ ರೋಡ್ ಅಂತ ಆನ್ಸರ್ ಬರ್ದ್ಬಿಡ್ತಾರೆ. ರೋಡ್ ಅಲ್ಲ, ಕೊಲೊಕೇಟಿವ್ ವರ್ಡ್ ಅಂತ ಹೇಳಿದ್ರೆ ದ ವರ್ಡ್ ವಿಚ್ ಗೋಸ್ ವಿತ್ ದ ವರ್ಡ್ ಸ್ಟ್ರೀಟ್, ಅದನ್ನ ಐಡೆಂಟಿಫೈ ಮಾಡಬೇಕು. ಹಾಗಾದ್ರೆ ನೋಡಿ, ಕರೆಕ್ಟ್ ಅಲ್ಲ ಆನ್ಸರ್ ಇದು? ಯೆಸ್, ಸ್ಟ್ರೀಟ್ ಲೈಟ್ ಈಸ್ ದ ರೈಟ್ ಆನ್ಸರ್. ಓ, ಟೆಂತ್ ಕ್ವೆಶನ್ ನೋಡೋದಾದ್ರೆ ಗಿವ್ ಒನ್ ವರ್ಡ್ ಆನ್ಸರ್. ಅ ಗ್ರೇಟ್ ಪರ್ಫಾರ್ಮರ್
ಎಸ್ಪೆಷಲಿ ಮ್ಯೂಸಿಷಿಯನ್. ಹೌದು, ಈ ಗಿವ್ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಅನ್ನ ನೀವು ಟೆಕ್ಸ್ಟ್ ಬುಕ್ ನಲ್ಲೇ ತಯಾರು ಮಾಡ್ಕೊಳ್ಬಹುದು. ತುಂಬಾ ಮೀನಿಂಗ್ಸ್, ಉದ್ದನೆ ಮೀನಿಂಗ್ಸ್ ಇರುವಂತಹದ್ದನ್ನ ನೀವು ರೆಡಿ ಮಾಡ್ಕೊಂಡ್ರೆ ಸಾಕು. ಹಾಗಾಗಿ ಈ ತರದನ್ನ ಒನ್ ಮಾರ್ಕ್ ಗೆ ಎಕ್ಸ್ಪೆಕ್ಟ್ ಮಾಡಬಹುದು. ಹಾಗಾದ್ರೆ ಇದು ದಿ ಕಾನ್ಸೆಪ್ಟ್ ಪಾಠದಿಂದನಾ? ಹೌದು. ಆನ್ಸರ್ ಬಂದು ಮೇಸ್ಟ್ರೋ. ಹೌದು, ಎಸ್, ಇಟ್ ಇಸ್ ಅ ರೈಟ್ ಆನ್ಸರ್. ಫೈನ್, ಹಾಗಾದ್ರೆ 11th ಕ್ವೆಶ್ಚನ್ ನೋಡಿ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ ಟೂ ಸಿಲೆಬಲ್ಸ್? ಕಾಂಟಿನೆಂಟ್, ಏಜ್, ಪೀಪಲ್, ಡೈರೆಕ್ಷನ್. ಇದು ಈಸಿಯೆಸ್ಟ್ ಕ್ವೆಶ್ಚನ್ ಇನ್ ದ ಕ್ವೆಶ್ಚನ್ ಪೇಪರ್. ಮಕ್ಳು ಇವಾಗ ಆಗ್ಲೇ ಕಂಡಿಡ್ದಿರ್ತಾರೆ, ನನಗೆ ಗೊತ್ತು, ಟೂ ಸಿಲೆಬಲ್ ಅನ್ನ ಕೇಳ್ಬೋದು, ಒನ್ ಸಿಲೆಬಲ್ ಅನ್ನು ಕೇಳ್ಬೋದು. ಈ ಕ್ವೆಶ್ಚನ್ ಪೇಪರ್ ನಲ್ಲಿ ಟೂ ಸಿಲೆಬಲ್ ವರ್ಡ್ ಅನ್ನ ಐಡೆಂಟಿಫೈ ಮಾಡಿ ಅಂತ ಕೇಳಿದ್ದಾರೆ, ಅದು ಪೀಪಲ್, ಟೂ ಸಿಲೆಬಲ್. ಓ ಕರೆಕ್ಟ್, ಪೀಪಲ್. ಫೈನ್, ಟೂ ಸಿಲೆಬಲ್. ಹಾಗಾದ್ರೆ 12th ನೋಡಿ. ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್. ದೇರ್ ಇಸ್ ನೋ ಡ್ಯಾಶ್ ಬಿಟ್ವೀನ್ ದೆಮ್. ಕಂಪೇರ್ ಅಂತ ಬ್ರಾಕೆಟ್ ಅಲ್ಲಿ ಇದೆ. ಹೌದು, ಅಂದ್ರೆ ವರ್ಡ್ ಫಾರ್ಮ್ ಇದು. ವರ್ಡ್ ಫಾರ್ಮ್ ಬೇರೆ, ವರ್ಡ್ ಫಾರ್ಮ್ ಬೇರೆ. ವರ್ಡ್ ಫಾರ್ಮ್ ಅಂತ ಹೇಳಿದಾಗ ಇಟ್ ಕ್ಯಾನ್ ಬಿ ಅಬ್ಜೆಕ್ಟಿವ್ ಫಾರ್ಮ್, ಆಡ್ವರ್ಬ್ ಫಾರ್ಮ್, ವರ್ಡ್ ಫಾರ್ಮ್, ನೌನ್ ಫಾರ್ಮ್, ಯಾವ್ದಾದ್ರೂ ಸೂಟ್ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್, ಇನ್ವೈಟ್ ಅಂತ ಕೊಟ್ಟಿದ್ರೆ ಇನ್ವಿಟೇಷನ್. ಇವಾಗ ಮ್ಯಾನೇಜ್ ಅಂತ ಕೊಟ್ಟಿದ್ರೆ ಮ್ಯಾನೇಜ್ಮೆಂಟ್. ಹಾಗೆ MENT, TION, SION ಆಡ್ ಮಾಡಿದ್ರೆ ಸರಿಯಾದ ವರ್ಡ್ ಸಿಗುತ್ತೆ. ಹಾಗಾಗಿ ಇಲ್ಲಿ ದೇರ್ ಈಸ್ ನೋ ಕಂಪ್ಯಾರಿಸನ್ ಬಿಟ್ವೀನ್ ದೆಮ್ ಇಸ್ ದ ರೈಟ್ ಆನ್ಸರ್. ಆದರೆ 13th ಕ್ವೆಶನ್ ನೋಡಿ. ಫ್ರೇಮ್ ಅ ಕ್ವೆಶನ್ ಟು ಗೆಟ್ ದಿ ಅಂಡರ್ಲೈನ್ ವರ್ಡ್ ಆಸ್ ದ ಆನ್ಸರ್. ರಾಘು ವೆಂಟ್ ಟು ಮೈಸೂರ್ ಎಸ್ಟರ್ಡೇ. ಎಸ್ಟರ್ಡೇ ಅಂಡರ್ಲೈನ್ ಆಗಿದೆ ವೇದ. ಹೌದು, ಇದ್ರ ಸ್ಪೆಷಾಲಿಟಿ ಏನಂದ್ರೆ ಅಂಡರ್ಲೈನ್ ಯಾವ ವರ್ಡ್ ಗೆ ಆಗಿದೆಯೋ ಅದು ಉತ್ತರ ಬರೋ ಹಾಗೆ ನೀವು ಕ್ವೆಶ್ಚನ್ ಅನ್ನ ಫ್ರೇಮ್ ಮಾಡಬೇಕು. ನಿಮ್ಗೆಲ್ಲ ಗೊತ್ತಿದೆ ಕ್ವೆಶ್ಚನ್ ವರ್ಡ್ಸ್, ಹೂ, ವಾಟ್, ವೆನ್, ವೇರ್, ಆ ವರ್ಡ್ಸ್ ಅನ್ನು ಉಪಯೋಗಿಸಿ ಕ್ವೆಶ್ಚನ್ ಅನ್ನ ಫ್ರೇಮ್ ಮಾಡಬೇಕು. ಹಾಗಾದ್ರೆ ಇದಕ್ಕೆ ಕ್ವೆಶ್ಚನ್ ನೋಡಿ ಈಗ. ಎಸ್, ವೆನ್ ಡಿಡ್ ರಾಘು ಗೋ ಟು ಮೈಸೂರ್ ಈಸ್ ದ ರೈಟ್ ಆನ್ಸರ್. ಓ ಫೈನ್, ದೆನ್ ಲೆಟ್ ಅಸ್ ಗೋ ಟು ದ 14th ಕ್ವೆಶ್ಚನ್. ರೀಡ್ ದ ಫಾಲೋಯಿಂಗ್ ಕಾನ್ವರ್ಸೇಷನ್ and change the underlined sentence into passive voice. Hello Madhu, what did you buy yesterday? I bought a new dress. Oh, I bought a new dress underline agide veda. Haudu, hagagi I bought a new dress anna now passive form ge madbeku. Illi enilla catch, sumne ond vakya kodidru badlagi it is given in the form of conversation ashtene. ಹಾಗಾದ್ರೆ ಬರೀ ನಾವು ಐ ಬಾಟ್ ಅ ನ್ಯೂ ಡ್ರೆಸ್ ಅದ ಪ್ಯಾಸಿವ್ ಫಾರ್ಮ್ ನೋಡ್ಬೇಕು. ಹೌದು, ಹಾಗಾದ್ರೆ ಆನ್ಸರ್ ಬಂದು ಅ ನ್ಯೂ ಡ್ರೆಸ್ ವಾಸ್ ಬಾಟ್ ಬೈ ಮೀ ಇಸ್ ದ ಕರೆಕ್ಟ್ ಪ್ಯಾಸಿವ್ ಫಾರ್ಮ್ ಆಫ್ ದ ಗಿವನ್ ಸೆಂಟೆನ್ಸ್. ಓ, 13th ಕ್ವೆಶನ್ ನೋಡಿ. ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇನ್ ಟು ಕಂಪಾರಿಟಿವ್ ಡಿಗ್ರಿ. ರವೀಶ್ ಇಸ್ ದ ಮೋಸ್ಟ್ ಇಂಟೆಲಿಜೆಂಟ್ ಬಾಯ್ ಇನ್ ದ ಕ್ಲಾಸ್. ಇದು ಬರೀ ಕಂಪಾರಿಟಿವ್ ಡಿಗ್ರಿ ಚೇಂಜ್ ಮಾಡ್ಬೇಕಾ? ಹೌದು ಹೌದು, ಹಿಂದಿನ ಕ್ಲಾಸ್, ಹಿಂದಿನ ಕ್ವೆಶ್ಚನ್ ಪೇಪರ್ ನಲ್ಲೆಲ್ಲಾನು ಚೇಂಜ್ ದ ಸೆಂಟೆನ್ಸ್ ಇನ್ ಟು ಅದರ್ ಟೂ ಡಿಗ್ರೀಸ್ ಅಂತ ಕೊಡ್ತಾ ಇದ್ರು. ಆದ್ರೆ ಈ ಸಲ ಒಂದನ್ನೇ ನೀವು ಚೇಂಜ್ ಮಾಡಬೇಕು. ನಿಮ್ಗೆಲ್ಲ ಗೊತ್ತಿದೆ ದ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂದ್ರೆ ಪಾಸಿಟಿವ್, ಕಂಪ್ಯಾರೇಟಿವ್, ಸೂಪರ್ಲೇಟಿವ್. ಕೊಟ್ಟಿರೋದು ಏನಂತ ಕೊಟ್ಟಿದ್ದಾರೆ? ಚೇಂಜ್ ಇನ್ ಟು ಕಂಪ್ಯಾರೇಟಿವ್. ಹಾಗಾಗಿ ಸೂಪರ್ಲೇಟಿವ್ ಕೊಟ್ಟಿದ್ದಾರೆ, ಕಂಪ್ಯಾರೇಟಿವ್ ಗೆ ಚೇಂಜ್ ಮಾಡಬೇಕು. ದ ರೈಟ್ ಆನ್ಸರ್ ಇಸ್ ರವೀಶ್ ಇಸ್ ಮೋರ್ ಇಂಟೆಲಿಜೆಂಟ್ than any other boy in the class. Hagadre, look into the 16th question. Use the word conduct as a verb in the sentence of your own. ಎಸ್, ನೋಡಿ ಈ ಸೆಂಟೆನ್ಸ್ ನಲ್ಲಿ ನೆನ್ಪಿಟ್ಕೊಳ್ಬೇಕು, ಕೆಲವೊಂದು ವರ್ಡ್ಸ್ ಅನ್ನ ನಾವು ಪ್ರೊನೌನ್ಸ್ ಮಾಡಿದಾಗ್ಲೇ ಗೊತ್ತಾಗ್ಬಿಡುತ್ತೆ ವೆದರ್ ಇಟ್ ಈಸ್ ವರ್ಬ್ ಆರ್ ನೌನ್ ಅಂತ. ನೋಡಿ ಇಲ್ಲಿ ಕಂಡಕ್ಟ್ ಅನ್ನ ವರ್ಬ್ ಆಗಿ ಬಳಸಬಹುದು. ವೆನ್ ವಿ ಯೂಸ್ ಇಟ್ ಆಸ್ ನೌನ್ ಏನಾಗುತ್ತೆ ಗೊತ್ತಾ? ಕಂಡಕ್ಟ್ ಬಿಕಮ್ಸ್ ಕಾಂಡಕ್ಟ್. ಹಿಸ್ ಕಾಂಡಕ್ಟ್ ಇಸ್ ಗುಡ್ ಅಂದಾಗ ಅದು ನೌನ್ ಆಗುತ್ತೆ. ವೆರಸ್ ಕಂಡಕ್ಟ್ ಅಂತ ಹೇಳಿದಾಗ ಇಟ್ ಈಸ್ ವರ್ಬ್. ಹಾಗೇನೆ ಪ್ರೊಡ್ಯೂಸ್, ಪ್ರೊಡ್ಯೂಸ್, ಅದು ಕೂಡ ವರ್ಬ್ ಅಂಡ್ ನೌನ್. ಈ ತರಹ ಇದಕ್ಕೆ ಮೀನಿಂಗ್ಫುಲ್ ಆಗಿ ಒಂದು ಸೆಂಟೆನ್ಸ್ ಅನ್ನ ಫ್ರೇಮ್ ಮಾಡ್ಬೇಕು ನಾವು. ಹೌದಾ? ಹಾಗಾದ್ರೆ ನೋಡಿ, ಇದೊಂದು ಮೀನಿಂಗ್ಫುಲ್ ಸೆಂಟೆನ್ಸ್ ಇದೆಯಾ? ಹೌದು, ಖಂಡಿತ. KSEEB ಕಂಡಕ್ಟ್ಸ್ SSLC ಎಕ್ಸಾಮಿನೇಷನ್. ಇಲ್ಲಿ ಕಂಡಕ್ಟ್ ಅನ್ನುವಂತಹ ಪದ ವರ್ಬ್ ಆಗಿ ಕೆಲಸ ಮಾಡ್ತಿದೆ. ಓ ಫೈನ್, ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ ಟು ಎರರ್ಸ್. ಎಡಿಟ್ ದ ಪ್ಯಾರಾಗ್ರಾಫ್ ಅಂಡ್ ರೀ ರೈಟ್ ಇನ್ ದ ಆನ್ಸರ್ ಬುಕ್. ಕ್ಲೂಸ್ ಆರ್ ಗಿವನ್. ಓ, ಎಡಿಟಿಂಗ್ ಹೇಳಿದ್ರೆ ನೀವು ಈ ಪ್ರಶ್ನೆನ? ಹೌದು, ಎಡಿಟಿಂಗ್ ಅಂತ ಹೇಳಿದಾಗ ನಿಮ್ ನೆನ್ಪಿಟ್ಕೊಳ್ಬೇಕು, ಯಾವಾಗ್ಲೂ ಎಡಿಷನ್ ಮಾಡ್ಬೇಕಾಗುತ್ತೆ, ಡಿಲಿಷನ್ ಮಾಡ್ಬೇಕಾಗುತ್ತೆ, ಸಬ್ಸ್ಟಿಟ್ಯೂಷನ್ ಮಾಡ್ಬೇಕಾಗುತ್ತೆ, ಕರೆಕ್ಷನ್ಸ್ ಮಾಡ್ಬೇಕಾಗುತ್ತೆ. ಆದ್ರೆ ಏನು ಅನುಕೂಲ ಅಂತ ಹೇಳಿದ್ರೆ ಕ್ಲೂಸ್ ಅನ್ನ ಕೊಟ್ಟಿರ್ತಾರೆ, ಏನ್ ಕರೆಕ್ಷನ್ ಮಾಡ್ಬೇಕು ಅದನ್ನ ಕೊಟ್ಟಿರ್ತಾರೆ. ನೋಡಿ, ಆಲ್ದೋ ದ್ರವಿಡಿಯನ್ ಇನ್ ಆರಿಜಿನ್, ಕನ್ನಡ ಹ್ಯಾಸ್ ಬೀನ್ ಹೈ ಇನ್ಫ್ಲೂಯೆನ್ಸ್ಡ್ ಬೈ ಸಾನ್ಸ್ಕ್ರಿಟ್. ಅಕಾರ್ಡಿಂಗ್ ಟು ಸ್ಕಾಲರ್ಸ್, ಇಟ್ಸ್ ಲಿಟ್ರೇಚರ್ ಡೇಟ್ಸ್ ಬ್ಯಾಕ್
ವಿತ್ ದ ಫಿಫ್ತ್ ಸೆಂಚುರಿ ಎ ಡಿ. ಹಾಗಾದ್ರೆ ಕ್ಲೂಸ್ ನೋಡಿ. ಫಸ್ಟ್ ಕ್ಲೂ ಬಂದು ಅಡ್ವರ್ಬಿಯಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್, ಸೆಕೆಂಡ್ಲಿ ಪ್ರಪೋಸಿಷನ್ ಟು ಬಿ ಕರೆಕ್ಟೆಡ್. ಹಾಗಾದ್ರೆ ವೇದ, ನೀವು ಹೇಳಿದಂಗೆ ಅಡ್ವರ್ಬ್ ಬಂದು ಇಲ್ಲಿ ಹೈ, ಹೈ ಇಲ್ಲಿ ಆಗಿದೆ. ಹಾಗಾದ್ರೆ ಆನ್ಸರ್ ಬಂದು ಆಲ್ದೋ ಡ್ರಾವಿಡಿಯನ್ ಇನ್ ಒರಿಜಿನ್, ಕನ್ನಡ ಹ್ಯಾಸ್ ಬಿನ್ ಹೈಲಿ ಇನ್ಫ್ಲುಯೆನ್ಸ್ಡ್ ಬೈ ಸಂಸ್ಕೃತ್. ಅಕಾರ್ಡಿಂಗ್ ಟು ದ ಸ್ಕಾಲರ್ಸ್, ಇಟ್ಸ್ ಲಿಟ್ರೇಚರ್ ಡೇಟ್ಸ್ ಬ್ಯಾಕ್ ಟು ದ ಫಿಫ್ತ್ ಸೆಂಚುರಿ ಎ ಡಿ. ನೆಕ್ಸ್ಟ್ ಕ್ವೆಶನ್, ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ ಟೂ ಆರ್ ತ್ರೀ ಸೆಂಟೆನ್ಸಸ್. ವೈ ಇಸ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕನ್ಸಿಡರ್ಡ್ ಆಸ್ ಅ ಚಾಂಪಿಯನ್ ಆಫ್ ದ ಡಿಪ್ರೆಸ್ಡ್ ಕ್ಲಾಸಸ್ ಇನ್ ಇಂಡಿಯಾ? ಶಿ ವರ್ಕ್ ಫಾರ್ ದ ಅಪ್ಲಿಫ್ಟ್ಮೆಂಟ್ ಆಫ್ ಡಿಪ್ರೆಸ್ಡ್ ಕ್ಲಾಸ್. ಅಷ್ಟೇ ಅಲ್ಲ, ಹಿ ರಿಮೈಂಡೆಡ್ ದೆಮ್ ಆಫ್ ದ ಇನ್ಹೆರೆಂಟ್ ರೈಟ್ಸ್ to equality with the higher caste. Other 19th question, how is pursuit of science an exciting adventure? Pursuit of science is a systematic methodology with evidence. Mathe next point bando, major award of the scientist come from the discovery itself. Yes. Fine. Hagadre, what about the 20th question? Next question nodi, why do the teacups circle around the poet like the planets around the sun? ಮೀರಿ ನೆನ್ಪಾಯ್ತಾ ಯಾವ ಪೋಯಮ್ ಅಂತ ಹೇಳಿ? ಹಾ, ಟೇಕಪ್ಸ್ ನಮ್ಮ ಮಿಸ್ ಹೇಳಿದ್ದಾರೆ ಕ್ಲಾಸ್ ಅಲ್ಲಿ ವೇದ, ಪ್ಲಾನೆಟ್ಸ್ ಇದ್ರ ಬಗ್ಗೆ ಎಲ್ಲಾನು. ಇಟ್ಸ್ ಅಗೇನ್ ದ ಲಾಸ್ಟ್ ಪೋಯಟ್ರಿ ಪೀಸ್ ಅನ್ಸುತ್ತೆ. ಹೌದು, ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್, ಆ ಪೋಯಮ್ ಇಂದ ಕೊಟ್ಟಿರೋ ಕ್ವೆಶ್ಚನ್ ಇದು. ಸೊ ಟೀಕಪ್ಸ್ ಇಲ್ಲೆಲ್ಲೂ ಸರ್ಕಲ್ ಆಗಲ್ವಲ್ಲ ವೇದ, ನಾವಿಟ್ಟಾಗ ಎಲ್ಲಿ? ಸ್ಪೇಸ್ ಅಲ್ಲಿ ಮಾತ್ರ ಸರ್ಕಲ್ ಆಗುತ್ತೆ ಅದು. ಯಾಕೆ? ಸಿ, ವೈ ಡೂ ದ ಟೀಕಪ್ಸ್? ಓ, ಬಿಕಾಸ್ ದೇರ್ ಇಸ್ ನೋ ಗ್ರಾವಿಟೇಷನಲ್ ಫೋರ್ಸ್. ದ 21st ಕ್ವೆಶನ್ ಇಸ್, ವಾಟ್ ಡು ವಿ ಲರ್ನ್ ಫ್ರಮ್ ಸತೀಶ್ ಗುಜರಾಲ್ಸ್ ಲೈಫ್? ಸತೀಶ್ ಗುಜರಾಲ್ ಅವರು ಈಗ ಮೊನ್ನೆ ಅಷ್ಟೇ ತೀರ್ಕೊಂಡ್ರು ಅನ್ಸುತ್ತಲ್ಲ ವೇದ. ಹೌದು ಹೌದು, ವಿತ್ ಗ್ರೇಟ್ ಡ್ಯೂ ರೆಸ್ಪೆಕ್ಟ್. ನಾವು ಸತೀಶ್ ಗುಜರಾಲ್ ಬಗ್ಗೆ ವಿ ಹ್ಯಾವ್ ಸ್ಟಡೀಡ್ ಇನ್ ದ ಲೆಸನ್. ವಾಟ್ ಡು ವಿ ಲರ್ನ್? ದೇರ್ ಆರ್ ಸೋ ಮೆನಿ ಥಿಂಗ್ಸ್. ಡು ಯು ಮೀನ್ ಟು ಸೇ ಡಿಸಬಿಲಿಟಿ ಇಸ್ ನೋ ಬ್ಯಾರಿಯರ್ ಟು ಸಕ್ಸಸ್ ಅಂತ? ಖಂಡಿತ. ಅವರು, ಯು ನೋ, ವೆನ್ ಹಿ ಮೆಟ್ ವಿತ್ ಅನ್ ಆಕ್ಸಿಡೆಂಟ್, ದೋ ಹಿ ಲಾಸ್ಟ್ ಹಿಸ್ ಹಿಯರಿಂಗ್, ಹಿ ಸಕ್ಸೀಡೆಡ್ ಟು ಅ ಗ್ರೇಟ್ ಹೈಟ್. ಹಾ, ಎಸ್ ವೇದ, ಐ ರಿಕಾಲ್ ದ ಲೆಸನ್. ಡಿಟರ್ಮಿನೇಷನ್ ಇರಬೇಕು ಅಂತ ಮಿಸ್ ಹೇಳಿದ್ದಾರೆ ಕ್ಲಾಸ್ ಅಲ್ಲಿ. ಡಿಟರ್ಮಿನೇಷನ್, ಪರ್ಸಿವಿಯರೆನ್ಸ್ ಅಂಡ್ ಹಾರ್ಡ್ ವರ್ಕ್ ಹೆಲ್ಪ್ಸ್ ಒನ್ ಟು ಅಚೀವ್ ಗ್ರೇಟ್ ಗೋಲ್ಸ್. ಅಲ್ಲ ವೇದ? ಖಂಡಿತ. ಫೈನ್, ಓಕೆ, ಲೆಟ್ ಮೀ ಗೋ ಟು ದ ನೆಕ್ಸ್ಟ್ ಕ್ವೆಶನ್. ವೈ ಡಸ್ ರೋಮಾ ಕನ್ಸಿಡರ್ ಬಲೇಶ್ವರ್ಸ್ ಆಕ್ಷನ್ ಟು ಬಿ ಅಮೇಸಿಂಗ್? ಹೇ, ಅದೇ ದೇಸ್ ಅ ಗರ್ಲ್ ವಿತ್ ಅ ಟ್ರ್ಯಾಕ್. ಯಾಕೆಂತ ಹೇಳಿದ್ರೆ, ಅಷ್ಟು ಜನ ಇದ್ರು ಕೂಡ ಬಲೇಶ್ವರ್ ವಾಸ್ ದ ಓನ್ಲಿ ಒನ್ ಹೂ ಹೆಲ್ಪ್ಡ್ ಹರ್. ಹಾಗಾಗಿ ಯು ನೋ ದ ರೀಸನ್. ದ ಆನ್ಸರ್ ಇಸ್ ಯೆಸ್, ರೋಮಾಗೆ ಬಲೇಶ್ವರ್ ಸಂಬಂಧ ಏನಿಲ್ಲ. ಹಿ ವಾಸ್ ನಾಟ್ ಅಟ್ ಆಲ್ ರಿಲೇಟೆಡ್ ಟು ರೋಮಾ, ಆದ್ರೂ ಕೂಡ ಹಿ ವೆಂಟ್ ಅಂಡ್ ಹೆಲ್ಪ್ಡ್ ಹರ್. ಹೌದು, ಟೈಮ್ಲಿ ಹೆಲ್ಪ್ ಮಾಡಿದ್ರು ಅಂಡ್ ಈ ಕುಡ್ ಸೇವ್ ದ ಲೈಫ್ ಆಫ್ ರೋಮಾ, ಬಟ್ ಈ ಡಿಡ್ ನಾಟ್ ಎಕ್ಸ್ಪೆಕ್ಟ್ ಎನಿಥಿಂಗ್. ದ ನೆಕ್ಸ್ಟ್ ಕ್ವೆಶನ್ ಇಸ್, ಹೌ ಡಸ್ ಇನ್ಸ್ಪೆಕ್ಟರ್ ಪಾಟೀಲ್ ಹೆಲ್ಪ್ ಮೋಹನ್ ಅಂಡ್ ಹಿಸ್ ಫ್ಯಾಮಿಲಿ? ಹೇ, ಇದು ಸಪ್ಲಿಮೆಂಟರಿ ರೀಡಿಂಗ್ ಅಲ್ವಾ? ಹೌದು, ಸಪ್ಲಿಮೆಂಟರಿ ರೀಡಿಂಗ್ ನಲ್ಲಿ ನಾಲ್ಕು ಕ್ವೆಶನ್ಸ್ ಇರುತ್ತೆ ಅಂತ ನಾವು ಮುಂಚೆನೆ ಹೇಳಿದ್ವಿ. ಹಾಗಾಗಿ ಮೊದಲನೇ ಕ್ವೆಶನ್ ನಾರಾಯಣಪುರ ಇನ್ಸಿಡೆಂಟ್ ಇಂದ. ಹಾ, ಇನ್ಸ್ಪೆಕ್ಟರ್ ಪಾಟೀಲ್ ಮೋಹನ್ ಮನೆಗೆ ಬಂದಿದ್ರು. ಹೌದು, ಆ ಸೈಕ್ಲೋ ಸ್ಟೈಲಿಂಗ್ ಮಿಷಿನ್ ಹೆಲ್ಪ್ ಮಾಡಿದ್ರು. ಯು ನೋ, ಹಿ ಗೇವ್ ದ ವಾರ್ನಿಂಗ್, ಸಿ ದೇರ್ ಇಸ್ ಅ ಸರ್ಚ್ ವಾರಂಟ್ ನಿಮ್ ಮನೆಗೆ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಸೈಕ್ಲೋ ಸ್ಟೈಲಿಂಗ್ ಮಿಷಿನ್ ಅನ್ನ ತಗೊಂಡು ಹೋಗಿ, ಐ ಆಮ್ ಗೋಯಿಂಗ್ ಟು ರಿಟರ್ನ್ ಇಟ್ ಆಫ್ಟರ್ ದ ರೇಡ್ ಅಂತ ಕೂಡ ಹೇಳಿ ಅವರಿಗೆ ಸಹಾಯವನ್ನ ಮಾಡಿದ್ರು. ದಿಸ್ ಇಸ್ ಹೌ ಪಾಟೀಲ್ ಹೆಲ್ಪ್ ಮೋಹನ್ಸ್ ಫ್ಯಾಮಿಲಿ. ಓ ಫೈನ್, ಓಕೆ, ವಾಟ್ ಇಸ್ ದಿಸ್ ವೇದ, ಆರ್ ಅಂತ ಚಾಯ್ಸ್ ಇದೆ ಈ ಪ್ರಶ್ನೆಗೆ. How did Dickie Dolma feel after scaling the Mount Everest? Scaling and thriller, after she climbed Mount Everest. Haan, how did she feel? Oh, okay. Fine, avaru describe madirtharala. ಹೌದು, ಏನಂತ ಡಿಸ್ಕ್ರೈಬ್ ಮಾಡಿದ್ರೆ ಹೇಳ್ತಾರೆ, ಡಾಲ್ಮಾ ಯಾರ್ ಹತ್ತಾರೋ ಅವ್ರಿಗೆ ಮಾತ್ರ ಗೊತ್ತು ಆ ಒಂದು ಖುಷಿ, ಆ ಎಕ್ಸ್ಪೀರಿಯನ್ಸ್ ಅನ್ನ ಓನ್ಲಿ ದಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ಇಟ್ ಅಂತ ಹೇಳ್ತಾರೆ. ಓ ಫೈನ್, ಶಿ ಹ್ಯಾಡ್ ಸ್ಕೇಲ್ಡ್ ಮೌಂಟ್ ಎವರೆಸ್ಟ್ ವೆನ್ ಶಿ ವಾಸ್ ಇನ್ ಅ ವೆರಿ ಯಂಗ್ ಏಜ್. ಹೌದು ಅಲ್ಲವೇ? ಯೆಸ್. ಓ ಫೈನ್, ಹಾಗಾದ್ರೆ ನೆಕ್ಸ್ಟ್ ಕ್ವೆಶನ್ ನೋಡಿ. ಹೌ ಡು ಯು ಸೇ ದಟ್ ಅನೀಫ್ ವಾಸ್ ಅ ಟ್ಯಾಲೆಂಟೆಡ್ ಯಂಗ್ ಮ್ಯಾನ್? ಆ ಗ್ರೇಟ್ ಮ್ಯಾಟರ್ ಅವೆ ಚರೇಶ್. ಯೆಸ್. ಓ ಫೈನ್, ಹಾಗಾದ್ರೆ ಯು ಹ್ಯಾವ್ ಟು ರೈಟ್ ಹೌ ಹಿ ವಾಸ್ ಅ ಟ್ಯಾಲೆಂಟೆಡ್ ಬಾಯ್. ಏನೇನ್ ಮಾಡಿದ್ರು ಅಂದ್ರೆ, ಹಿ ಡ್ಯಾಬಲ್ಡ್ ಇನ್ ಆರ್ಟ್, ಹಿ ಸ್ಕೆಚ್ಡ್ ವೆಲ್, ಹಿ ವಾಸ್ ಆಲ್ಸೋ ಇಂಟ್ರೆಸ್ಟೆಡ್ ಇನ್ ಪ್ಲೇಯಿಂಗ್ ಡ್ರಮ್ಸ್, ಮತ್ತೆ ಹಿ ಡಿಡ್ ಸೋ ಮೆನಿ ಥಿಂಗ್ಸ್ ಔಟ್ ಆಫ್ ವೇಸ್ಟ್ ಮೆಟೀರಿಯಲ್ಸ್. ಇದೆಲ್ಲಾನು ಆನ್ಸರ್ ಬರೆದ್ರೆ ಹಿ ವಾಸ್ ಟ್ಯಾಲೆಂಟೆಡ್ ಅಂತ ಗೊತ್ತಾಗುತ್ತೆ. ಆಫ್ ಕೋರ್ಸ್ ಹಿ ವಾಸ್ ಅ ಟ್ಯಾಲೆಂಟೆಡ್ ಮ್ಯಾನ್. ಓಕೆ ಫೈನ್, ಹಾಗಾದ್ರೆ ಇದಕ್ಕೂ ಚಾಯ್ಸ್ ಇದೆ ಅಲ್ಲ? ಹೌದು. ದ ಲಾಸ್ಟ್ ಲೆಸನ್ ಸಪ್ಲಿಮೆಂಟರಿನಲ್ಲಿ, ಬರ್ಡ್ ಆಫ್ ಹ್ಯಾಪಿನೆಸ್, ವಾಟ್ ಕ್ವಾಲಿಟೀಸ್ ಆಫ್ ವಾಂಜಿಯಾ ಡೂ ಯು ಲೈಕ್? ಫೈನ್, ವಾಂಜಿಯಾ ಇಸ್ ದ ಮೇನ್ ಕ್ಯಾರೆಕ್ಟರ್ ದೇರ್. ಹೌದು.
ಅವರ ಕ್ವಾಲಿಟೀಸ್ ಏನು ಅಂತಂದ್ರೆ ಈ ವಾಲಂಟಿಯರ್ ಟು ಗೆಟ್ ದ ಬರ್ಡ್ ಆಫ್ ಹ್ಯಾಪಿನೆಸ್ ಅಲ್ಲವೇದ ಹೌದು ದೇರ್ ವಾಸ್ ಸೋ ಮೆನಿ ಪೀಪಲ್ ಹಿ ವಾಸ್ ಸೋ ಸ್ಮಾಲ್ ಅಂಡ್ ಹಿ ವೆಂಟ್ ಹಿ ಟುಕ್ ದ ಇನಿಶಿಯೇಷನ್ ಅಷ್ಟೇ ಅಲ್ಲ ಹಿ ಫೇಸ್ ದ ಮಾನ್ಸ್ಟರ್ಸ್ ಅಷ್ಟೆಲ್ಲ ಕಷ್ಟಗಳನ್ನ ಹಾರ್ಡ್ಶಿಪ್ಸ್ ಅನ್ನ ಫೇಸ್ ಮಾಡಿ ಹಿ ಬ್ರಾಟ್ ಬ್ಯಾಕ್ ದ ಬರ್ಡ್ ಆಫ್ ಹ್ಯಾಪಿನೆಸ್ ರೀಡ್ ದ ಫಾಲೋಯಿಂಗ್ ಕ್ವೆಶ್ಚನ್ಸ್ ಅಂಡ್ ಆನ್ಸರ್ ಇನ್ 5 or 6 ಸೆಂಟೆನ್ಸಸ್ ಈಚ್ ಓ ಅಲ್ಲಿ 2 ಕ್ವೆಶ್ಚನ್ಸ್ ಇದೆ ಈಚ್ ಕ್ಯಾರೀಸ್ 3 ಮಾರ್ಕ್ಸ್ How did Swami become a hero overnight, though he was not courageous? Yes, Mary. Yen mutta. Ille hege avanu overnight hero ada antheli explain madbekagutte. ನೀವ್ ಹೇಳೋದು ಅಂತಂದ್ರೆ ಅದೇ ಆ ನ್ಯೂಸ್ ಪೇಪರ್ ಓದಾದ್ಮೇಲೆ ಅವ್ರ ತಂದೆ ಅವನ್ನ ಆಫೀಸ್ ನಲ್ಲಿ ಒಬ್ಬನೇ ಮಲ್ಕೋ ಅಂತ ಹೇಳ್ತಾರೆ ಅಲ್ಲಿಂದ ಬರಿಬೇಕಲ್ಲ ನನಗೆ He was made to sleep in the office room. ಆಮೇಲೆ how he went, nightmares ಎಲ್ಲ ಹೇಗೆ how he went underneath bench ಕೆಳಗಡೆ ಹೋಗಿದ್ದು ಅದೇ ನಟೋರಿಯಸ್ ಬರ್ಗ್ಲರ್ ಅಲ್ಲ ಯಾ ಹಿ ಯೂಸ್ಡ್ ಹಿಸ್ ಟೀತ್ ಆಸ್ ಎ ಮೋರ್ಟಲ್ ವೆಪನ್ ಅಂಡ್ ಬಿಟ್ ಹಿಮ್ ಹಿ ಶೌಟ್ಸ್ ಅಯ್ಯೋ ಪೊಲೀಸ್ ನವರೆಲ್ಲ ಫೇಸ್ ಮಾಡ್ತಾರೆ ಓ ಫೈನ್ ದಿಸ್ ಆನ್ಸರ್ ಇಸ್ ಈಸಿ ಚಿಲ್ಡ್ರನ್ ಕ್ಯಾನ್ ಆನ್ಸರ್ ದಟ್ ಓ ಫೈನ್ ಹಾಗಾದ್ರೆ ನೆಕ್ಸ್ಟ್ ಕ್ವೆಶನ್ ನೋಡಿ ಹೌ ಡಸ್ ದ ಪೋಯೆಟ್ ಮೆರಿನಾ ಡಿ ಬೆಲಂಗೀಟಾ ಎಕ್ಸ್ಪ್ರೆಸ್ ದ ಫೀಲಿಂಗ್ಸ್ ಆಫ್ ದ ಲ್ಯಾಂಡ್ ಇದು ಬಂದು ಆನ್ ದ ಲ್ಯಾಂಡ್ ಯು ಕ್ಯಾನ್ ಆನ್ಸರ್ 3 ಮಾರ್ಕ್ ಕ್ವೆಶನ್ ಬರೀಬಹುದು 4 ಮಾರ್ಕ್ ಕ್ವೆಶನ್ ಕೂಡ ಆನ್ಸರ್ ಮಾಡಬಹುದು ಹಾಗಾದ್ರೆ ಇದರಲ್ಲಿ ಬ್ಲಾಂಡ್ ಹೇಳುತ್ತಲ್ಲ ಮಾತಾಡುತ್ತಲ್ಲ ಲೈಕ್ ಐ ವೇಟ್ ಪೇಷಂಟ್ಲಿ ಐ ವೇಟ್ ಯು ಕೆನಾಟ್ ಪುಟ್ ಅ ಫೆನ್ಸರ್ ಆನ್ ಪ್ಲಾನೆಟ್ ಅರ್ತ್ ಇಲ್ಲ ಬರಬೇಕಲ್ಲ ವೇದ ಹೌದು ಹೌದು ಇಲ್ಲಿ ದ ಲ್ಯಾಂಡ್ ಈಸ್ ದ ಸ್ಪೀಕರ್ ಅದು ಎಷ್ಟು ಪೇಷನ್ಸ್ ಇಂದ ತಡ್ಕೊಳುತ್ತೋ ದ ಲ್ಯಾಂಡ್ ವೇಟ್ಸ್ ಪೇಷಂಟ್ಲಿ ದೋ ಪೀಪಲ್ ಡೂ ಸೋ ಮೆನಿ ಥಿಂಗ್ಸ್ ಆನ್ ಲ್ಯಾಂಡ್ ಲೈಕ್ ದೇ ಪ್ಲಾಂಟ್ ಟ್ರೀಸ್ ದೇ ಡಿಗ್ ವೆಲ್ಸ್ ದೆನ್ ದೇ ವೇಜ್ ವಾರ್ಸ್ ದೇ ಪುಟ್ ಬೌಂಡ್ರೀಸ್ ಇಷ್ಟೆಲ್ಲ ಮಾಡಿದ್ರು ಕೂಡ ದ ಲ್ಯಾಂಡ್ ವೇಟ್ಸ್ ಪೇಷಂಟ್ಲಿ ಇದನ್ನ ಬರೆದ್ರೆ ಐ ಥಿಂಕ್ ಇಟ್ ವಿಲ್ ಬಿ ಕಂಪ್ಲೀಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ನೆಕ್ಸ್ಟ್ ಕ್ವೆಶನ್ ನೋಡೋದಾದ್ರೆ ರೀಡ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ಸ್ ಅಂಡ್ ಆನ್ಸರ್ ದ ಕ್ವೆಶನ್ಸ್ ದಟ್ ಫಾಲೋ ವಾಟ್ ಇಸ್ ದಿಸ್ ಎಕ್ಸ್ಟ್ರಾಕ್ಟ್ಸ್ ಅಂದ್ರೆ ಬೇಡಾ ಇದೇನಿಲ್ಲ ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಅಲ್ಲ ಫ್ರೆಂಡ್ He said, I do not like to have you speak to me in that manner. Ha ha. Don Anselmo? ಹೌದು ಇದು ಜೆಂಟಲ್ಮನ್ ಆಫ್ ರಿಯೋ ಇನ್ ಮೀಡಿಯೋ ಇಂದ ತೆಗೆದಿರುವಂತಹ ಒಂದು ಸೆಂಟೆನ್ಸ್ ಆ ಫೈನ್ ಹೂ ಇಸ್ ದ ಸ್ಪೀಕರ್ ಹಿಯರ್ ನೋಡಿ ಫ್ರೆಂಡ್ ಹಿ ಸೆಡ್ ಐ ಡು ನಾಟ್ ಲೈಕ್ ದ ವೇ ನೀವ್ ಈ ತರ ನನ್ನ ಹತ್ರ ಮಾತಾಡಬಾರ್ದು ನಂಗೆ ಅಫೆಂಡ್ ಆಗುತ್ತೆ ನಂಗೆ ಇನ್ಸಲ್ಟ್ ಆಗುತ್ತೆ ಅಂತ ಹೇಳಿದವರು ಇಟ್ ಈಸ್ ಡಾನ್ ಆನ್ಸೆಲ್ಮೊ ಹಾ ಹಾ ಸೊ ಹೂ ಡಿಡ್ ಹಿ ಅಡ್ರೆಸ್ ಆಸ್ ಫ್ರೆಂಡ್ ಅಂದ್ರೆ ಸ್ಟೋರಿ ಟೆಲ್ಲರ್ ಹೌದು ಫೈನ್ ವೈ ಡಿಂಟ್ ಹಿ ಲೈಕ್ ದ ಮ್ಯಾನರ್ ಆಫ್ ಸ್ಪೀಕಿಂಗ್ ಓ ಗೊತ್ತಾಯ್ತು ನೀವ್ ಈಗಷ್ಟೇ ಹೇಳದಲ್ಲ ಇನ್ಸಲ್ಟ್ ಮಾಡೋದು ನೀನ್ ಹಿಂಗ್ ಮಾತಾಡೋದು ನನ್ಗೆ ಇಷ್ಟ ಆಗಲ್ಲ ಈ ರೀತಿ ಮಾತಾಡೋದು ಅಂತ ಓ ಈ ಫೇಲ್ ದಟ್ ಈ ಹ್ಯಾಡ್ ಬಿ ಇನ್ಸಲ್ಟೆಡ್ ಓಕೆ ಫೈನ್ ಹಾಗಾದ್ರೆ ನೆಕ್ಸ್ಟ್ ಕ್ವೆಶನ್ ನೋಡಿ ಆಲ್ವೇಸ್ ವಾಂಟೆಡ್ ಟು ಹಿಯರ್ ಹಿಮ್ ಅಂಡ್ ಸೀ ಹಿಮ್ ಇದು ಅನಂತ್ ಕಾನ್ಸರ್ಟ್ ಪಾರ್ಟ್ ಅದ ಹೌದು ಕಾನ್ಸರ್ಟ್ ಲೆಸನ್ ಇದು ಓ ಹೂ ಇಸ್ ಐ ಹಿಯರ್ ದಿಸ್ ಅನಂತ್ ಓ ಫೈನ್ Who does him refer to? Him yaru veda alli? Him andre nimge gothide the whole lesson revolves around Anant mate Pandit Ravishankar. Hagagi it is Pandit Ravishankar. Oh fine. Why did he want to hear him and see him? Because he thought that he was a great admirer of sitar maestro. It is Pandit Ravishankar and he thought that it is a chance of a lifetime. Once in a jeevindalli avaru nodbeku anta heli avaru ankondidru. Hagagi avaru ankondru nan adu nodbeku ond sala kelisukobeku anta anant ankonda. Moreover avargu anantgu ishta aitalva sitar antandre. Haudu haudu even he was learning sitar. Oh fine. Hagadre see to the next question. They are simple men and must have the relaxation. ಸಿಂಪಲ್ ಮ್ಯಾನ್ ಡಿಸ್ಕವರಿನಾ ಹೌದು ಇದು ಡಿಸ್ಕವರಿ ಲೆಸನ್ ಇದು ಸಿಂಪಲ್ ಮ್ಯಾನ್ ಅಂದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅದು ಡಿಸ್ಕವರಿ ಪಾಠದಿಂದ ತೆಗೆದಿದ್ದಾರೆ ಇದ್ರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇರಬಹುದು ಸ್ಪೀಕರ್ ಯಾರು ಅಂತ ಕೇಳಿದಾಗ ಯಾಕೆಂದ್ರೆ ಟೂ ಮೆನಿ ಕ್ಯಾರೆಕ್ಟರ್ಸ್ ಆರ್ ದೇ ಕೆಲವೊಂದನ್ನ ಏನ್ ಮಾಡಬಹುದು ಮಕ್ಕಳು ಅದನ್ನ ಅಂಡರ್ಲೈನ್ ಮಾಡಿ ಇಟ್ಕೊಳ್ಬಹುದು ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬಿಟ್ಟು ರಿಪೀಟೆಡ್ ಕ್ವೆಶನ್ಸ್ ಅನ್ನ ಅಂಡರ್ಲೈನ್ ಮಾಡಿ ರೆಡಿ ಆಗ್ಬಹುದು ಹಾಗಾದ್ರೆ ಇಲ್ಲಿ ಸ್ಪೀಕರ್ ಬಂದು ಪೆಡ್ರೋನಾ ಹೌದು ಪೆಡ್ರೋ ಸೇಸ್ ಅವರು ಅಂದ್ರೆ ಸಿಂಪಲ್ ಮೆನ್ ಅವರು ಯಾಕೆ ಅವ್ರು ರಿಲ್ಯಾಕ್ಸ್ ಆಗಕ್ ಬಿಡಬಾರ್ದು ಅಂತ ಹೇಳ್ಬಿಟ್ಟು ಹಾಗಾದ್ರೆ ಹೂ ಆರ್ ದ ಸಿಂಪಲ್ ಮೆನ್ ಅಕಾರ್ಡಿಂಗ್ ಟು ದ ಸ್ಪೀಕರ್ ಹೌದು ಪೆಡ್ರೋ ಪ್ರಕಾರ ಸೀಮೆನ್ ಅಂದ್ರೆ ಒನ್ ಹೂ ವೇರ್ ಸೀಲಿಂಗ್ ಅವರನ್ನ ಸೈಲರ್ಸ್ ಅವರನ್ನ ಸೀಮೆನ್ ಅಂತ ಹೇಳಿ ಕರೀತಾರೆ ಹಾಗಾದ್ರೆ ಕ್ರೂಮೆನ್ ಅಂತ ಬರೆದ್ರು ಸರಿ ನಾವೇದ ಇಲ್ಲ ಹೌದು ಖಂಡಿತ ಕ್ರೂಮೆನ್ ಬರಿಬಹುದು ಸೈಲರ್ಸ್ ಅಂತ ಬರಿಬಹುದು ಸೀಮೆನ್ ಅಂತ ಬರಿಬಹುದು ಓ ಫೈನ್ ವೈ ಡಿಡ್ ದ ಸ್ಪೀಕರ್ ಸೇ ಸೋ ಯಾಕೆ ಅಂತ ಹೇಳಿದ್ರೆ ಕೊಲಂಬಸ್ ಗೆ ಇರಿಟೇಟ್ ಆಗ್ತಾ ಇತ್ತು ಅಂಡ್ ಹಿ ಕುಡ್ ನಾಟ್ ಪ್ಯಾಸಿಫ್ ಹಿ ವಾಸ್
ಅವ್ರಿಗೂ ಬೇಜಾರಾಗಿದೆ ಅಂತ ಹೇಳಿ ಅವ್ರನ್ನ ಸಮಾಧಾನ ಮಾಡೋದಕ್ಕೆ ಪೆಡ್ರೋ ಹೇಳಿದಂತಹ ವಾಕ್ಯ ಇದು. ಕರೆಕ್ಟ್ ಕರೆಕ್ಟ್. ಹಾಗಾದ್ರೆ ನೆಕ್ಸ್ಟ್ ಕ್ವೆಶನ್ ನೋಡಿ. ಸೋ ವಿ ಶಡ್ಡರ್ ದೇರ್ ಇನ್ ಸೈಲೆನ್ಸ್ ಫಾರ್ ದ ಸ್ಟೌಟೆಸ್ಟ್ ಹೆಲ್ಡ್ ಹಿಸ್ ಬ್ರೆತ್. ಇದು ಯಾವುದು ಪೋಯಮ್ ಅನ್ಸುತ್ತಲ್ವಾ? ಹೌದು ಹೌದು, ನಿಮ್ಗೆಲ್ಲ ಗೊತ್ತಿದೆ ಇದು ದ ಟೆಂಪೆಸ್ಟ್ ಆ ಪೋಯಮ್ ಇಂದ ತೆಗೆದಿರುವಂತದ್ದು. ಕರೆಕ್ಟ್, ಬ್ಯಾಲೆ ಆಫ್ ದ ಟೆಂಪೆಸ್ಟ್. ಹೂ ಡಸ್ ವಿ ರೆಫರ್ ಟು? ಶಿಪ್ಪಲ್ಲಿ ಶಿಪ್ಪಲ್ಲಿ ಇದ್ದಂತಹ ಸೇಲರ್ಸ್ ಹೆದರ್ಕೊಂಡು ಹೇಳಿದಂತಹ ಮಾತಿದು. ಓ, ದೇ ವೇರ್ ಆಲ್ ಇನ್ ಅ ಕ್ಯಾಬಿನ್, ರಿಮೆಂಬರ್ ವಿತ್? ಹೌದು, ಹೆದರ್ಕೊಂಡು ಎಲ್ಲರೂ ಕೂಡ ಕ್ಯಾಬಿನ್ ಸೇರ್ಕೊಂಡು ಬಿಟ್ಟಿದ್ರು ಆವಾಗ ಹೇಳುವಂತದ್ದು. ಓ, ಆದರೆ ಸ್ಟೌಟೆಸ್ಟ್ ಅಂದ್ರೆ ದಪ್ಪಗಿದ್ದವರ? ಅದೇ, ತುಂಬಾ ಸ್ಟ್ರಾಂಗ್, ಡಿಟರ್ಮಿನ್ಡ್, ಸ್ಟ್ರಾಂಗ್ ಆಗಿದ್ದವರ ಸ್ಟೌಟೆಸ್ಟ್. ಓ, ವೈ ಡಿಡ್ ಹಿ ಹೋಲ್ಡ್ ಹಿಸ್ ಬ್ರೆತ್? ಬಿಕಾಸ್ ದೇರ್ ವಾಸ್ ಅ ಟೆರಿಬಲ್ ಸ್ಟಾರ್ಮ್, ಸ್ಪೆಷಲಿ ಅಟ್ ಮಿಡ್ ನೈಟ್. ದ ನೆಕ್ಸ್ಟ್ ಸೆಟ್ ಆಫ್ ಕ್ವೆಶ್ಚನ್ ಇಸ್, ಗಿವನ್ ಬಿಲೋ ಇಸ್ ಅ ಪ್ರೊಫೈಲ್ ಆಫ್ ಸರೋಜಿನಿ ನಾಯ್ಡು, ರೈಟ್ ಅ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಈ ತರ ಒಂದು ಕ್ಲೂ, ಸೆಟ್ ಆಫ್ ಕ್ಲೂಸ್ ಅನ್ನ ಕೊಟ್ಟಿರ್ತಾರೆ ನೋಡಿ. ಡೇಟ್ ಆಫ್ ಬರ್ತ್ 13 February 1879, ಹೈದರಾಬಾದ್. ಪ್ಯಾರೆಂಟ್ಸ್ ಭರದ ಸುಂದರಿ ದೇವಿ, ಅಘೋರನಾಥ್ ಚಟ್ಟೋಪಾಧ್ಯಾಯ. ಎಜುಕೇಶನ್ ಯೂನಿವರ್ಸಿಟಿ ಆಫ್ ಮೆಡ್ರಾಸ್, ಕಿಂಗ್ಸ್ ಕಾಲೇಜ್ ಲಂಡನ್. ನೋಟಬಲ್ ವರ್ಕ್ಸ್ ಇನ್ ದ ಬಜಾರ್ಸ್ ಆಫ್ ಹೈದರಾಬಾದ್, ದ ಗೋಲ್ಡನ್ ಥ್ರೆಶೋಲ್ಡ್ ಅಂಡ್ ಅಸೋಸಿಯೇಷನ್ಸ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಓ, ಇದರ ಬಗ್ಗೆ ಈಗ ಪ್ಯಾರಾಗ್ರಾಫ್ ಬರೀಬೇಕಲ್ಲ. ಹೌದು, ಈ ತರ ಒಂದು ಕ್ಲೂಸ್ ಅನ್ನ ಕೊಟ್ಟಿರ್ತಾರೆ. ನೀವು 3 ಮಾರ್ಕ್ಗೆ ಒಂದು ಪ್ಯಾರಾಗ್ರಾಫ್ ಅನ್ನ ಡೆವಲಪ್ ಮಾಡಬೇಕು. ಅಂಡ್ ಹಿಯರ್ ಚಿಲ್ಡ್ರನ್, ಯು ಹ್ಯಾವ್ ದ ಪ್ಯಾರಾಗ್ರಾಫ್ ಬೇಸ್ಡ್ ಆನ್ ಸರೋಜಿನಿ ನಾಯ್ಡು, ದ ಪ್ರೊಫೈಲ್ ದೇರ್. ದಿಸ್ ಪ್ರೊಫೈಲ್ ಇಸ್ ಅಬೌಟ್ ಸರೋಜಿನಿ ನಾಯ್ಡು. ಶಿ ವಾಸ್ ಬೋರ್ನ್ ಆನ್ 13 February 1879 ಇನ್ ಹೈದರಾಬಾದ್. ಹರ್ ಪೇರೆಂಟ್ಸ್ ವೇರ್ ಭರದ ಸುಂದರಿ ದೇವಿ ಅಂಡ್ ಅಘೋರನಾಥ್ ಚಟ್ಟೋಪಾಧ್ಯಾಯ. ಶಿ ಕಂಪ್ಲೀಟೆಡ್ ಹರ್ ಎಜುಕೇಶನ್ ಇನ್ ಯೂನಿವರ್ಸಿಟಿ ಆಫ್ ಮೆಡ್ರಾಸ್ ಅಂಡ್ ಲೇಟರ್ ವೆಂಟ್ ಟು ಕಿಂಗ್ಸ್ ಕಾಲೇಜ್ ಇನ್ ಲಂಡನ್ ಟು ಪರ್ಸ್ಯೂ ಅವರ್ ಹೈಯರ್ ಸ್ಟಡೀಸ್. ಹರ್ ನೋಟಬಲ್ ವರ್ಕ್ಸ್ ಆರ್ ಇನ್ ದ ಬಜಾರ್ಸ್ ಆಫ್ ಹೈದರಾಬಾದ್ ಅಂಡ್ ದ ಗೋಲ್ಡನ್ ಥ್ರೆಶೋಲ್ಡ್. ಶಿ ವಾಸ್ ಅಸೋಸಿಯೇಟೆಡ್ ವಿತ್ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಕಮ್ ಟು ದ ನೆಕ್ಸ್ಟ್ ಕ್ವೆಶನ್. ಡೆವಲಪ್ ಅ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ವಾಟ್ ಇಸ್ ದಿಸ್? ವೆದರ್ ಎಲ್ಲ ಡ್ಯಾಶ್ ಡ್ಯಾಶ್ ಕಾಣಿಸ್ತಾ ಇದೆ. ಏನಿಲ್ಲ, ಒಂದು ಔಟ್ಲೈನ್ ಅನ್ನ ಕೊಟ್ಟಿರ್ತಾರೆ. ಮೊದಲು ಇರ್ತಿತ್ತು, ಆದ್ರೆ ಅದಕ್ಕೆ ಚಾಯ್ಸ್ ಇರ್ತಿತ್ತು. ಆದ್ರೆ ಇವಾಗ ಇದು ಕಂಪಲ್ಸರಿ ಕ್ವೆಶನ್ ಆಗಿದೆ. 3 friends, 2 geese, a tortoise, decide to migrate, food, water, geese fly, tortoise can't, devise a way, hold stick with their beaks, tortoise not to speak, hold the middle of the stick, children clap, tortoise angry, bursts out, fell, and the moral of the story. ಹಾಗಾದ್ರೆ ಲುಕ್ ಚಿಲ್ಡ್ರನ್, ಮೇಬಿ ಯು ಕ್ಯಾನ್ ರೈಟ್ ದ ಸ್ಟೋರಿ ದಿಸ್ ವೇ. ಒನ್ಸ್ ಅಪಾನ್ ಅ ಟೈಮ್ ದೇರ್ ವೇರ್ 3 friends, 2 geese ಅಂಡ್ ಟಾರ್ಟಾಯ್ಸ್. ಆಸ್ ದೇ ಡಿಡ್ ನಾಟ್ ಫೈಂಡ್ ಎನಿಥಿಂಗ್ ಟು ಈಟ್ ವೇರ್ ದೇ ಲಿವ್ಡ್, ದೇ ಡಿಸೈಡೆಡ್ ಟು ಮೈಗ್ರೇಟ್ ಟು ಅನದರ್ ಪ್ಲೇಸ್ ವೇರ್ ದೇರ್ ವಾಸ್ ಎನಫ್ ಫುಡ್ ಅಂಡ್ ವಾಟರ್. ದ ಗೀಸ್ ಕುಡ್ ಫ್ಲೈ ಬಟ್ ದ ಟಾರ್ಟಾಯ್ಸ್ ಕುಡ್ ನಾಟ್. ದ ಗೀಸ್ ಡಿವೈಸ್ಡ್ ಅ ವೇ ಟು ಕ್ಯಾರಿ ದ ಟಾರ್ಟಾಯ್ಸ್. ದೇ ಹೆಲ್ಡ್ ಅ ಸ್ಟಿಕ್ ವಿತ್ ದೇರ್ ಬೀಕ್ಸ್ ಅಂಡ್ ದ ಟಾರ್ಟಾಯ್ಸ್ ಹೆಲ್ಡ್ ಅ ಸ್ಟಿಕ್ in the middle of the stick. The tortoise was asked not to open its mouth on the way. As the geese started to fly with the tortoise in the middle holding the stick, children who were playing down saw the sight and clapped their hands. The tortoise was angry and started shouting at the children. As he did so, he lost hold of the stick and fell down. Oh, Veda, the story can be written this way, right? Yes, definitely. And lastly, moral you have to write. Huh. And the moral here, think before you act. Oh, fine. ಹಾಗಾದ್ರೆ ಇದು ಬಿಟ್ಟು ಬೇರೆ ಮಾರಲ್ ಬರೆದ್ರೆ ನಮ್ಮ ಮಕ್ಕಳು? ಖಂಡಿತ, ನಿಮ್ಗೆ ಏನಾದ್ರೂ ಬೇರೆ ಮಾರಲ್ ಇದೆ ಅಂತ ನಿಮ್ಗೆ ಅನ್ಸಿದ್ರೆ ಖಂಡಿತ ಬರೀರಿ. ನಥಿಂಗ್ ರಾಂಗ್ ಇನ್ ದಟ್. ಇಫ್ ಇಟ್ ಇಸ್ ಆಕ್ಟ್, ಕರೆಕ್ಟ್ ಆಗಿದೆ ಅಂತ ಅನ್ಸಿದ್ರೆ ನಿಮ್ಗೆ ಮಾರ್ಕ್ಸ್ ಅನ್ನ ಕೊಡ್ತಾರೆ. ಓ, ಈ ಸ್ಟೋರಿಗೆ ಸೂಟ್ ಆಗ್ಬೇಕಾಗತ್ತೆ. ಹೌದು ಹೌದು. ಓ, ಫೈನ್. ಸೊ ದ ಮಾರಲ್ ಕ್ಯಾನ್ ಆಲ್ಸೋ ಬಿ ರಿಟನ್. ಫೈನ್. ವೇದಾ, ಇದೇನೋ ಬರೀ ಪಿಕ್ಚರ್ ಕಾಣಿಸ್ತಿದೆ. ಓ, ಇದು ಒಂದು ಹೊಸ ಅಡಿಷನ್ ನಿಮ್ಮ ಕ್ವೆಶನ್ ಪೇಪರ್ಗೆ, ಪಿಕ್ಚರ್ ರೀಡಿಂಗ್ ಅಂತ ಹೇಳ್ಬಿಟ್ಟು. ಯು ಆರ್ ಸಪೋಸ್ ಟು ರೀಡ್ ಅ ಪಿಕ್ಚರ್. ಇದ್ರಲ್ಲಿ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಒಂದು ಪಿಕ್ಚರ್ ಅನ್ನ ಕೊಡ್ತಾರೆ. ಅಂಡ್ ಯು ಆರ್ ಸಪೋಸ್ ಟು ಡೆವಲಪ್ ಅ ಪ್ಯಾರಾಗ್ರಾಫ್. ನೀವು ಅನ್ಕೊಳ್ಬಹುದು, ನನಗೆ ಭಾಷೆ ಗೊತ್ತಿಲ್ಲ, ನನಗೆಲ್ಲ ಐ ಡೋಂಟ್ ನೋ ದ ಲ್ಯಾಂಗ್ವೇಜ್, ಐ ಡೋಂಟ್ ನೋ ದ ಸ್ಪೆಲ್ಲಿಂಗ್ಸ್. ಪ್ಲೀಸ್ ಚಿಲ್ಡ್ರನ್, ನೀವು ಏನು ಯೋಚನೆ ಮಾಡ್ಬೇಕಾಗಿಲ್ಲ. ಮೇರಿ, ಆ ಮಕ್ಕಳು ಸುಮ್ಮನೆ ಅವ್ರಿಗೆ ಏನೇನ್ ತೋಚುತ್ತೆ ಅದನ್ನ ಬರೀತಾ ಹೋಗ್ಲಿ ವಾಕ್ಯದಲ್ಲಿ. ಆ ಪಿಕ್ಚರ್ಗೆ ರಿಲೇಟ್ ಆಗಿರ್ಬೇಕಲ್ಲ. ಅಷ್ಟೇನೇನೇ, ಅವ್ರಿಗೆ ಇದು ಸರಿನಾ ಇದು ತಪ್ಪ ಯೋಚನೆ ಮಾಡೋದು ಬೇಡ. ಅವ್ರಿಗೆ ಏನ್ ಅನ್ಸುತ್ತೋ ಅದನ್ನ ಬರೆದ್ರೆ ಸಾಕು, ದೇ ವಿಲ್ ಬಿ ಅವಾರ್ಡೆಡ್ ಮಾರ್ಕ್ಸ್.
ಓ ಆದರೆ ಮಕ್ಕಳು ಇಲ್ಲಿ ಕಾರ್ಸ್ ನ ಅಕೌಂಟ್ ಮಾಡಿ ಕಾರ್ಸ್ ಬರ್ದು ಅದೇನೋ ಪಲ್ಯೂಷನ್ ಹೊಗೆ ಸ್ಮೋಕ್ ಅಂತ ಎಲ್ಲ ಬರೆದ್ರು ಖಂಡಿತ ನಾವು ಮಾರ್ಕ್ಸ್ ಕೊಡ್ತೀವಿ ಅದಕ್ಕೆ ಓ ಆದರೆ ಅಲ್ಲಿ ಸ್ವಲ್ಪ ಕ್ಲೂಸ್ ಇದೆ ಅನ್ಸುತ್ತಲ್ಲ ಕ್ಲೂಸ್ ನು ಉಪಯೋಗಿಸಬಹುದು ಕೆಲವೊಂದ್ಸಲ ಕ್ಲೂಸ್ ಇರುತ್ತೆ ಕೆಲವೊಂದ್ಸಲ ಕ್ಲೂಸ್ ಇರೋದಿಲ್ಲ ಹಾ ಫೈನ್ ಕ್ಲೂಸ್ ಇರುತ್ತೆ ಅಥವಾ ಕ್ಲೂಸ್ ಇರಲ್ಲ ಇರೋದಿಲ್ಲ ಬಟ್ ಸ್ಟಿಲ್ ಮೀನಿಂಗ್ ಫುಲ್ ಸೆಂಟೆನ್ಸಸ್ ಫ್ರೇಮ್ ಮಾಡಬೇಕು ಹೌದು ಖಂಡಿತ ಇದಕ್ಕೂ ಕೂಡ ನೀವು ಒಂದು 5 ಆರ್ 6 ಸೆಂಟೆನ್ಸಸ್ ನ ಬರಿಬೇಕು ಯಾಕೆಂದ್ರೆ 3 ಮಾರ್ಕ್ಸ್ ಇದೆ ಇದಕ್ಕೆ ಹಾ ನನ್ನ ಡೌಟ್ ಅದೇ ಆಗಿತ್ತು ಎಷ್ಟು ಸೆಂಟೆನ್ಸ್ ಬರಿಬೇಕು ಅರ್ಧ ಪೇಜಾ ಒಂದು ಪೇಜ್ ಅಂತ ಇತ್ತು ವೆರಿ ಗುಡ್ ಆದರೆ 5 ಟು 6 ಮೀನಿಂಗ್ ಫುಲ್ ಸೆಂಟೆನ್ಸ್ ಮೀನಿಂಗ್ ಫುಲ್ ಸೆಂಟೆನ್ಸ್ ರಿಲೇಟೆಡ್ ಟು ಪಿಕ್ಚರ್ ಎಸ್ ಎಸ್ ಅಟ್ ಲೀಸ್ಟ್ ಒಂದು ಅರ್ಧ ಶೀಟ್ ಓ ಫೈನ್ ಹಾಗಾದ್ರೆ ಅದು ಮೀನಿಂಗ್ ಫುಲ್ ಸೆಂಟೆನ್ಸಸ್ ನಮ್ಮ ಮಕ್ಕಳು ಬರಿಬಹುದು ಹೌದು ಹಾಗಾದ್ರೆ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ ಕೋಟ್ ಫ್ರಮ್ ಮೆಮರಿ ಓ ಮೆಮರೈಸೇಷನ್ ಬೇಕಾಯ್ತಾ ಹೌದು ಮೆಮರೈಸೇಷನ್ ಅಂತ ಕೂಡಲೇ ನಮ್ಮ ಮಕ್ಕಳಿಗೆ ಬಹಳ ಖುಷಿ ಕ್ವೆಶ್ಚನ್ ಇದೆ ಯಾಕೆಂದ್ರೆ 3 ಪಾಯಿಂಟ್ಸ್ ಆರ್ ದೇರ್ ಫಾರ್ ಮೆಮರೈಸೇಷನ್ ನಾನು ಹೇಳ್ತೀನಿ ಏನಪ್ಪಾ ಅಂತ ಹೇಳಿದ್ರೆ ಆ ಮೂರರಲ್ಲಿ ಎರಡನ್ನು ನೀವು ಬೈ ಹಾರ್ಟ್ ಮಾಡಿ ಇಟ್ಕೊಳ್ಳಿ ಯು ಕ್ಯಾನ್ ಆನ್ಸರ್ ಒನ್ ಕ್ವೆಶ್ಚನ್ ಯಾವುದಾದ್ರೂ ಎರಡು ಬಂದೇ ಬರುತ್ತೆ ಫುಲ್ ಟೈಮ್ ಬೈ ಹಾರ್ಟ್ ಮಾಡಬೇಕಾಗಿದೆ ಖಂಡಿತ ಅದರಲ್ಲಿ ನೋ ಡಿಸ್ಕೌಂಟ್ ನೀವು ಎರಡನ್ನ ಪೂರ್ತಿಯಾಗಿ ಕಲಿಬೇಕು ಒಂದನ್ನ ಪೂರ್ತಿಯಾಗಿ ಬಿಡಬಹುದು ಓ ಫೈನ್ ಇದು ಇಟ್ ಇಸ್ ಎನ್ಥ್ರೋನ್ ಡ್ಯಾಶ್ 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 ಸೀಸನ್ಸ್ ಜಸ್ಟಿಸ್ ಕ್ವಾಲಿಟಿ ಆಫ್ ಮರ್ಸಿ ಎಸ್ ಡೆಫಿನೆಟ್ಲಿ ಇದು ಕ್ವಾಲಿಟಿ ಆಫ್ ಮರ್ಸಿಯಿಂದ ಇರುವಂತಹ ಒಂದು ಕ್ವೆಶ್ಚನ್ ಆಗ ನಾವು ಕ್ವಾಲಿಟಿ ಆಫ್ ಮರ್ಸಿ ಅಂತ ಬರೆದು ಪೋಯೆಟ್ ಹೆಸರು ಬರೆದು ಸ್ಟಾರ್ಟ್ ಮಾಡಬಹುದು ಅವೇದ ಬರೆದ್ರೇನೆ 4 ಮಾರ್ಕ್ಸ್ ನಿಮಗೆ ಕಂಪ್ಲೀಟ್ ಆಗಿ ಸಿಗೋದು ಓ ಆದರೆ ನಾನು ಪೋಯಮ್ ಹೆಸರು ಬರಿಬೇಕು ಪೋಯೆಟ್ ಹೆಸರು ಬರಿಬೇಕು ಆಮೇಲೆ ಸ್ಟಾರ್ಟ್ ಮಾಡಬೇಕು ಅಷ್ಟೇ ಅಲ್ಲ ಮೇರಿ ಪಂಕ್ಚುಯೇಷನ್ ಮಾರ್ಕ್ಸ್ ಹಾಕಬೇಕು ಫೈನ್ ನೋಡಿ ಹಾಗಾದ್ರೆ ನಾವು ಅಲ್ಲಿ ಹೇಗಿದೆ ಎಕ್ಸಾಕ್ಟ್ ಆಗಿ ಆ ವರ್ಡ್ಸ್ ನೇ ಟಾಕ್ ಮಾಡ್ಬೇಕಲ್ಲ ವೇದ ಹೌದು ಹೌದು ಎಸ್ ಬಿಕಾಸ್ ಐ ಹ್ಯಾವ್ ನಾಟ್ ರಿಟನ್ ದ ಪೋಯಮ್ ಬೈ ದ ವೇ ಅಲ್ವಾ ಹೌದು ಹೌದು ಪೋಯೆಟ್ ಹ್ಯಾಸ್ ರಿಟನ್ ಐ ಟಾಕ್ ಓಕೆ ಫೈನ್ ಹಾಗಾದ್ರೆ ಇದಕ್ಕೆ ಚಾಯ್ಸ್ ಇದೆ ಅಂಡ್ ದ ನೆಕ್ಸ್ಟ್ ಒನ್ ಇಸ್ ಯು ಟಾಕ್ ಆಫ್ ವಂಡರ್ಸ್ ಓ ಡೇ ಅಂಡ್ ನೈಟ್ ಓ ಇದು ದ ಬ್ಲೈಂಡ್ ಬಾಯ್ ಹೌದು ಇದು ಬ್ಲೈಂಡ್ ಬಾಯ್ ಇಂದ ಕೊಟ್ಟಿರುವಂತಹ ಒಂದು ಸ್ಟ್ಯಾನ್ಸಾ ಓ ಫೈನ್ ಆದರೆ ಈ ಮಕ್ಕಳು ಯಾವ್ದು ತರೋ ಫುಲ್ ವಿತ್ ಪಂಕ್ಚುಯೇಷನ್ ಮಾರ್ಕ್ಸ್ ಯಾವ್ದು ವಿತೌಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ರೆಡಿ ಇದಾರೆ ಅದನ್ನ ಬರಿಬಹುದು ಹೌದು ಓ ಫೈನ್ ಎರಡನ್ನ ಬರೆಯುವ ಅವಶ್ಯಕತೆ ಇಲ್ಲ ನೋಡಿದೀನಿ ವ್ಯಾಲ್ಯೂಯೇಷನ್ ಅಲ್ಲಿ ಎರಡೂ ಬರೀತಾರೆ ಅದು ವೇಸ್ಟ್ ಆಫ್ ಟೈಮ್ ಒಂದನ್ನ ಕಂಪ್ಲೀಟ್ ಆಗಿ ಬರೆದ್ರೆ ಸಾಕು ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಅಂಡ್ ಆನ್ಸರ್ ದ ಕ್ವೆಶ್ಚನ್ ದಟ್ ಫಾಲೋ ಒಂದು ಪ್ಯಾಸೇಜ್ ಇದೆ ಇಲ್ಲಿ ಪ್ಯಾಸೇಜ್ ಆದ್ರೆ ಓದ್ಬೇಕಲ್ಲ ಅವಿದ ಅಯ್ಯೋ ನಾನು ನೋಡಿದೀನಿ ಮಕ್ಕಳನ್ನ ಕೆಲವೊಂದ್ಸಲ ಅವರಿಗೆ ಒಂದು ರಾಂಗ್ ಡೈರೆಕ್ಷನ್ ಸಿಕ್ಬಿಟ್ಟಿರುತ್ತೆ ಮೊದಲು ಕ್ವೆಶ್ಚನ್ ಓದ್ಬಿಟ್ಟು ಆಮೇಲೆ ಪ್ಯಾಸೇಜ್ ಓದೋದಕ್ಕೆ ಹೋಗ್ತಾರೆ ಪ್ಲೀಸ್ ಡೋಂಟ್ ಡೂ ದಟ್ ಯಾವಾಗ್ಲೂ ಅದು ಹೈಯರ್ ಕ್ಲಾಸಸ್ ಅಲ್ಲಿ ಆಗಬಹುದು ಇಲ್ಲಿ ಆಸ್ ಅ ಹೋಲ್ ನಾವು ಪ್ಯಾಸೇಜ್ ಅನ್ನ ಅರ್ಥ ಮಾಡ್ಕೊಳ್ಬೇಕು ಇದು ಅನ್ಫೆಮಿಲಿಯರ್ ಪ್ಯಾಸೇಜ್ ಅಂದ್ರೆ ನೀವು ನೋಡಿಲ್ಲದ ನೀವು ಕೇಳಿಲ್ಲದ ಪ್ಯಾಸೇಜ್ ಇದು ಹಾಗಾಗಿ ಫಸ್ಟ್ ರೀಡ್ ದ ಪ್ಯಾಸೇಜ್ ಒನ್ಸ್ ಟ್ವೈಸ್ ಅಂಡ್ ಥ್ರೈಸ್ ಅರ್ಥ ಮಾಡ್ಕೊಳ್ಳಿ ದೆನ್ ಗೋ ಟು ದ ಕ್ವೆಶ್ಚನ್ಸ್ ಹಾಗಾದ್ರೆ ಪ್ಯಾಸೇಜ್ ನೋಡೋಣ ದೇರ್ ಸೀಮ್ಸ್ ಟು ಬಿ ಅ ಜನರಲ್ ಒಪಿನಿಯನ್ ಇನ್ ದ ಕಂಟ್ರಿ ದಟ್ ಸರ್ದಾರ್ ಪಟೇಲ್ ವಾಸ್ ಸ್ಲೈಟ್ಲಿ ಆಫ್ ಅ ಹಾರ್ಷ್ ಅಂಡ್ ರಫ್ ಟೆಂಪರ್ಮೆಂಟ್ Men call him the Iron Man of India. He was no doubt an Iron Man in the sense that one could rely on him for strict and efficient administration. But as a man, to those who had the good fortune of coming in close contact with him, he was kind and considerate. At times, he even became emotional, where his friends and followers were concerned. However, it goes without saying that the Sardar had the great skill for organizing affairs. He knew the way of picking people and putting them in their proper places. Once he judged a man and found him correct, he trusted him fully and got him to do anything he wanted. Oh, fine. ಹಾಗಾದ್ರೆ ಪ್ಯಾಸೇಜ್ ರೀಡಿಂಗ್ ಬಂದು ಮಲ್ಟಿಪಲ್ ರೀಡಿಂಗ್ಸ್ ಮಾಡಬೇಕು ಅನ್ಸುತ್ತಲ್ಲ ವೇದ ಖಂಡಿತ ಹೌದು ಸ್ವಲ್ಪ ನಮ್ ಕ್ಯಾಚಿಂಗ್ ವರ್ಡ್ಸ್ ಇರುತ್ತೆ ಅಲ್ಲ ವೇದ ಕ್ಯಾಚಿಂಗ್ ವರ್ಡ್ಸ್ ಇರುತ್ತೆ ಅದ್ ಎಲ್ಲಿ ಆ ವರ್ಡ್ಸ್ ಇದೆ ಅದನ್ನು ಹುಡುಕಿದ್ರು ಕೂಡ ಯು ಕ್ಯಾನ್ ಗೆಸ್ ದ ಆನ್ಸರ್ಸ್ ಹಾ ಥ್ಯಾಂಕ್ ಯು ವೇದ ಇಟ್ ಹೆಲ್ಪ್ಸ್ ಆರ್ ಸ್ಟೂಡೆಂಟ್ಸ್ ಓಕೆ ಆದರೆ ಇಲ್ಲಿ ಪ್ರಶ್ನೆ ನೋಡೋದಾದ್ರೆ ವಾಟ್ ಲೆಸನ್ಸ್ ಟು ಯು ಲರ್ನ್ ಫ್ರಮ್ ದ ಲೈಫ್ ಆಫ್ ಸರ್ದಾರ್ ಪಟೇಲ್ ಓಕೆ ಫೈನ್ ನೀವು ಹೇಳಿದಾಗೆ ಆಗ ಲೈಫ್ ಆಫ್ ಸರ್ದಾರ್ ಪಟೇಲ್ ಅಲ್ಲಿ ನನಗೆ ಅಲ್ಲಿ ಕೆಲವು ಕಾಣಿಸ್ತಾ ಇತ್ತು ವರ್ಡ್ಸ್ ಕಾನ್ಸಂಟ್ರೇಟ್ ಜಡ್ಜ್ ಪೀಪಲ್ ರೈಟ್ಲಿ ಅಂತ ಹೇಳಿ ಕೈಂಡ್ ಅನ್ಬಿಟ್ಟು ಓ ಫೈನ್ ಆದರೆ ನೆಕ್ಸ್ಟ್ ನೋಡಿ ವಾಟ್ ಕೈಂಡ್ ಆಫ್ ಮ್ಯಾನ್ ವಾಸ್ ಸರ್ದಾರ್ ಪಟೇಲ್ ಇನ್ ಹಿಸ್ ಪ್ರೈವೇಟ್ ಲೈಫ್ ಹಾಗಾದ್ರೆ ಇಷ್ಟೊಂದು ಪಾಯಿಂಟ್ಸ್ ಅಲ್ಲಿ ಯಾರು ಎರಡು ಬರೆದ್ರೆ ಆಗುತ್ತಲ್ಲ ವೇದ ಹೌದು ಯಾಕಂದ್ರೆ ಇಲ್ಲಿ 2 ಮಾರ್ಕ್ಸ್ ಇರುತ್ತೆ ಒಂದೊಂದು ಕ್ವೆಶ್ಚನ್ ಹಾಗಾಗಿ ನೆನ್ಪಿಟ್ಕೊಳ್ಬೇಕು ಸ್ವಲ್ಪ ಆನ್ಸರ್ ಚೆನ್ನಾಗಿ ಜಾಸ್ತಿನೇ ಬರಿಬೇಕಾಗತ್ತೆ ಓದ್ಬಿಟ್ಟು ಕೆಲವೊಂದ್ಸಲ ಇನ್ಫರೆನ್ಶಿಯಲ್ ಕ್ವೆಶ್ಚನ್ಸ್ ಕೂಡ ಕೇಳಬಹುದು ಇದರಿಂದ ಏನ್ ಅರ್ಥ ಮಾಡ್ಕೊಂಡ್ರಿ ಅನ್ನುವಂತ ಕ್ವೆಶ್ಚನ್ ಕೂಡ ಕೇಳ್ತಾರೆ ಕೆಲವೊಂದ್ಸಲ ಆವಾಗ ನೀವು ಬುದ್ಧಿ ಉಪಯೋಗಿಸಿ ಬರಿಬೇಕಾಗತ್ತೆ
ಓ ಫೈನ್ ಓ ಫೈನ್ ಓಕೆ ಆದರೆ ನೆಕ್ಸ್ಟ್ ನೋಡಿ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ ಇನ್ ಅಬೌಟ್ 8 ಆರ್ 10 ಸೆಂಟೆನ್ಸಸ್ ಈಚ್ ಅಕಾರ್ಡಿಂಗ್ ಟು ದ ಪೋಯಟ್ ಹಿಸ್ ಗ್ರ್ಯಾಂಡ್ ಮದರ್ ವಾಸ್ ಅ ಜೀನಿಯಸ್ ಸಬ್ಸ್ಟಾನ್ಶಿಯೇಟ್ ದ ಸ್ಟೇಟ್ಮೆಂಟ್ ಇದು ಸಮ್ಮರಿ ನಾವೇದಾ ಹೌದು ಇಲ್ಲಿ ನೋಡಿ ಒಂದು 4 ಮಾರ್ಕಿನ ಕ್ವೆಶನ್ ಅನ್ನು ಬರೀಬೇಕು ಮಕ್ಕಳು ಆದ್ರೆ ಮಕ್ಕಳು ಎಷ್ಟು ಲಕ್ಕಿ ಗೊತ್ತಾ 3 ಕ್ವೆಶ್ಚನ್ಸ್ ವಿಲ್ ಬಿ ದೇರ್ ಈ ಮೂರು ಪೋಯಮಿನ ಸಮ್ಮರಿಯನ್ನು ನೀವು ರೆಡಿ ಮಾಡ್ಕೊಂಡ್ಬಿಟ್ರೆ ಐ ಥಿಂಕ್ ಯು ಕ್ಯಾನ್ ಆನ್ಸರ್ ದ ಕ್ವೆಶ್ಚನ್ಸ್ ನೋಡಿ ಮೊದಲನೇದು ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ ಎರಡನೇದು ದ ಪ್ಯಾಥೆಟಿಕ್ ಫಿಗರ್ ಆಫ್ ಜಾಸ್ ಪ್ಲೇಯರ್ ಇಸ್ ಲಿಫ್ಟೆಡ್ ಬೈ ಹಿಸ್ ಮ್ಯೂಸಿಕ್ ಜಸ್ಟಿಫೈ ಇದು ಜಾಸ್ ಪೋಯಮ್ದು ಮೂರನೇದು How does the poet portray the positive side of India in the poem, The Song of India? Hey, V.K. Gokak avarda padya alla idu. Haudu, The Song of India adu idu. Ee mooru question alli, we are supposed to answer only one question. Write an essay on any one of the following. ಏನ ಮೂರು ಇದೆ ಟಾಪಿಕ್ ಅಲ್ಲಿ ಹೌದು ಇಲ್ಲಿ ತನಕ ಏನ್ ಗೊತ್ತಾ ಪ್ಯಾರಾಗ್ರಾಫ್ ರೈಟಿಂಗ್ ಅಂತ ಕೊಡ್ತಾ ಇದ್ರು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ಗೆ ಆದ್ರೆ ಈ ಸಲದಿಂದ ಎಸ್ಸೆ ರೈಟಿಂಗ್ ಅಂತ ಕೊಡ್ತಾ ಇದ್ದಾರೆ ಇದರಲ್ಲಿ ಬೈ ಅಂಡ್ ಲಾರ್ಜ್ ನೀವ್ ಏನ್ ಮಾಡಬಹುದು ಮಕ್ಕಳು ಪಲ್ಯೂಷನ್ ಮೇಲೆ ಒಂದಷ್ಟು ಪಾಯಿಂಟ್ಸ್ ಅನ್ನ ವೆರೈಟೀಸ್ ಆಫ್ ಪಲ್ಯೂಷನ್ ಕಾಸಸ್ ಮೆಷರ್ಸ್ ರೆಮಿಡೀಸ್ ಹಾಗೆ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಮಾಸ್ ಮೀಡಿಯಾ ಇದ್ರ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಐ ಥಿಂಕ್ ದೇ ಕ್ಯಾನ್ ಆನ್ಸರ್ ಎಸ್ಸೆನ ಒಂದನ್ನ ಬಹಳ ಚೆನ್ನಾಗಿ ಬರೀಬಹುದು ವೆರಿ ಇಂಪಾರ್ಟೆಂಟ್ ಥಿಂಗ್ ಎಸ್ಸೆನಲ್ಲಿ ಏನ್ ಗೊತ್ತಾ ಅವರು ಪ್ಯಾರಾಗ್ರಾಫ್ ಅಲ್ಲಿ ಫಾರ್ಮ್ಯಾಟ್ ಇರುತ್ತೆ ಫಸ್ಟ್ ಪ್ಯಾರಾಗ್ರಾಫ್ ನಲ್ಲಿ ಇಂಟ್ರೊಡಕ್ಷನ್ ಆದ್ರೆ ನೆನ್ಪಿಟ್ಕೊಳ್ಳಿ ಇಂಟ್ರೊಡಕ್ಷನ್ ಅಂತ ಬರೀಬಾರ್ದು ಮೀರಿ ಮಕ್ಕಳು ಕೆಲವೊಂದ್ಸಲ ಏನ್ ಮಾಡ್ಬಿಡ್ತಾರೆ ಇಂಟ್ರೊಡಕ್ಷನ್ ಅಂತ ಬರೆದು ಬಿಡ್ತಾರೆ ಹಾಗಾಗಿ ಫಸ್ಟ್ ಪ್ಯಾರಾಗ್ರಾಫ್ ಓದಿದ್ರೆ ಗೊತ್ತಾಗ್ಬೇಕು ಅದು ಇಂಟ್ರೊಡಕ್ಷನ್ ನೆಕ್ಸ್ಟ್ ಇಟ್ ಈಸ್ ಆಲ್ ಅಬೌಟ್ ವ್ಯಾಲ್ಯೂ ಪಾಯಿಂಟ್ಸ್ ಅಂದ್ರೆ ಕನೆಕ್ಟೆಡ್ ಟು ದ ಟಾಪಿಕ್ ಅಂಡ್ ದ ಲಾಸ್ಟ್ ಪಾರ್ಟ್ ವಿಲ್ ಬಿ ಕನ್ಕ್ಲೂಷನ್ ಸೊ ಇದೆಲ್ಲವೂ ಕೂಡ ಪ್ಯಾರಾಗ್ರಾಫ್ ನಲ್ಲಿ ಇರಬೇಕು ವೆರೈಟಿ ಇರಬೇಕು ಸಿಂಪಲ್ ಲ್ಯಾಂಗ್ವೇಜ್ ಇರಬೇಕು ಹಾಗಾಗಿ ದೇ ಕ್ಯಾನ್ ಈಸಿಲಿ ಸ್ಕೋರ್ 4 ಮಾರ್ಕ್ಸ್ ಫಾರ್ ದಿಸ್ ಕ್ವೆಶ್ಚನ್ ರೈಟ್ ಎ ಲೆಟರ್ ಯೂಸಿಂಗ್ ದ ಇನ್ಫಾರ್ಮೇಶನ್ ಗಿವನ್ ಬಿಲೋ ಎಸ್ ನೋಡಿ ಕ್ವೆಶ್ಚನ್ ಹೀಗೆ ಕೊಟ್ಟಿರ್ತಾರೆ ಇಮ್ಯಾಜಿನ್ ಯು ಆರ್ ಪಲ್ಲವಿ / ಕಿರಣ್ ಸ್ಟಡಿಂಗ್ ಇನ್ ಗವರ್ನಮೆಂಟ್ ಹೈಸ್ಕೂಲ್ ಬಳ್ಳಾರಿ ರೈಟ್ ಅ ಲೆಟರ್ ಟು ಯುವರ್ ಫ್ರೆಂಡ್ ಅಬೌಟ್ ದಿ ಎಲೆಕ್ಷನ್ ಕಂಡಕ್ಟ್ ಇನ್ ಯುವರ್ ಸ್ಕೂಲ್ ಫಾರ್ ಸ್ಕೂಲ್ ಪಾರ್ಲಿಮೆಂಟ್ ನೀರಿ ಏನ್ ಗೊತ್ತಾ ಎರಡು ಲೆಟರ್ ಅನ್ನ ಕೊಟ್ಟಿರ್ತಾರೆ ಒಂದು ಪರ್ಸನಲ್ ಲೆಟರ್ ಇನ್ನೊಂದು ಅಫಿಷಿಯಲ್ ಲೆಟರ್ ಹಾಗಾದ್ರೆ ಇನ್ನೊಂದು ನೋಡಿ ವೇದ ರೈಟ್ ಅ ಲೆಟರ್ ಟು ದಿ ಆಫೀಸರ್ ಬಳ್ಳಾರಿ ಕಾರ್ಪೊರೇಷನ್ ಕಂಪ್ಲೇನಿಂಗ್ ಅಬೌಟ್ ಬ್ಯಾಡ್ ರೋಡ್ಸ್ ಇನ್ ಯುವರ್ ಏರಿಯಾ ಇದು ಅಫಿಷಿಯಲ್ ಲೆಟರ್ ಹೌದು ಒಂದು ಒಂದು ಪರ್ಸನಲ್ ಇನ್ನೊಂದು ಅಫಿಷಿಯಲ್ ಮಕ್ಕಳು ಯಾವ್ದಾದ್ರು ಒಂದನ್ನ ಬರೀಬೇಕು ಹಾಗಾದ್ರೆ ಅದ ಮೇಲೆ ಏನ್ ಇಮ್ಯಾಜಿನ್ ಯಾವ ಪಲ್ಲವಿ ಅಥವಾ ಕಿರಣ್ ಅಂತಿದೆ ಅದು ವೆರಿ ಇಂಪಾರ್ಟೆಂಟ್ ಏನ್ ಗೊತ್ತಾ ನಾನು ಹೇಳ್ತೀನಿ ಮಕ್ಕಳಿಗೆ ಯಾವಾಗ್ಲೂ ನೀವು ಮೊದಲೇ ಸೆಲೆಕ್ಟ್ ಮಾಡ್ಕೊಂಬಿಡಿ ವಿಚ್ ಲೆಟರ್ ಯು ಆರ್ ಗೋಯಿಂಗ್ ಟು ರೈಟ್ ವೆದರ್ ಇಟ್ ಈಸ್ ಅಫಿಷಿಯಲ್ ಲೆಟರ್ ಆರ್ ವೆದರ್ ಇಟ್ ಈಸ್ ಪರ್ಸನಲ್ ಲೆಟರ್ ಅದನ್ನೇ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಆಮೇಲೆ ಬರೆಯೋಕ್ ಶುರು ಮಾಡುವಾಗ ರಿಮೆಂಬರ್ ಯು ಶುಡ್ ಇಮ್ಯಾಜಿನ್ ವಾಟ್ ಎವರ್ ಇಸ್ ಗಿವನ್ ಇನ್ ಅ ಕ್ವೆಶನ್ ಪೇಪರ್ ಶುರುವಿನಲ್ಲಿ ಅವ್ರು ಇಮ್ಯಾಜಿನ್ ಮಾಡ್ಕೋತಾರೆ ಪಲ್ಲವಿ ಅಥವಾ ಕಿರಣ್ ಬೈ ದ ಟೈಮ್ ದೇ ಕಂಪ್ಲೀಟ್ ದ ಲೆಟರ್ ಮರ್ತು ಹೋಗ್ಬಿಡ್ತಾರೆ ಕೊನೆಯಲ್ಲಿ ಅವ್ರ ಒರಿಜಿನಲ್ ಹೆಸರು ಹಾಕ್ಬಿಡ್ತಾರೆ ಹಾಗಾಗಿ ಯು ಅದು ಪ್ರೆಸೆನ್ಸ್ ಆಫ್ ಮೈಂಡ್ ಅಂತ ಹೇಳ್ತಾರೆ ಹಾಗಾಗಿ ಪಲ್ಲವಿ ಅಥವಾ ಕಿರಣ್ ಏನನ್ನಾದ್ರೂ ಇಮ್ಯಾಜಿನ್ ಮಾಡಿಕೊಂಡು ಲೆಟರ್ ಅನ್ನ ಬರಿಬೇಕು ನಾವೊಂದು ಫಾರ್ಮ್ಯಾಟ್ ಅನ್ನ ಮಾಡ್ಕೊಂಡು ಬಂದಿದ್ದೀವಿ ಇಲ್ಲಿ ನೋಡಿ ಓಕೆ ಲುಕಿಂಗ್ ಟು ದ ಫಾರ್ಮ್ಯಾಟ್ ಇದು ಒಂದು ಅಫಿಷಿಯಲ್ ಲೆಟರ್ ವೇದಾ ಫಾರ್ಮ್ಯಾಟ್ ಇದು ಹಾ ನೋಡಿ ಮೊದಲು ಫ್ರಮ್ ಅಡ್ರೆಸ್ ಅನ್ನ ಬರಿಬೇಕು ಫ್ರಮ್ ಬರಿದಿದ್ರು ನಡೆಯುತ್ತೆ ಆಮೇಲೆ ಡೇಟ್ ಅನ್ನ ಹಾಕ್ತೀವಿ ಆಮೇಲೆ ನೀವು ಒಂದ್ ನಿಮಿಷ ನೀವು ಫ್ರಮ್ ಬರೀತಿದ್ರು ಆಗ್ತಿದೆ ಅಂತಂದ್ರೆ ಫ್ರಮ್ ಎಫ್ ಆರ್ ಓ ಎಂ ಅನ್ನೋದು ಬರೆಯೋದು ಬೇಡ ಬರೆಯೋದು ಬೇಡ ಆದರೆ ಆ ಪಲ್ಲವಿ ಅಥವಾ ಕಿರಣ್ ಏನಿತ್ತು ಅದನ್ನ ಬರಿಬೇಕು ಹೌದು ಪಲ್ಲವಿ ಗವರ್ನಮೆಂಟ್ ಹೈಸ್ಕೂಲ್ ಬಳ್ಳಾರಿ ಅದನ್ನ ಬರಿಬೇಕು ಫ್ರಮ್ ಅಂತ ಬರೆಯೋ ಅವಶ್ಯಕತೆ ಇಲ್ಲ ಆಮೇಲೆ ಅವತ್ತಿನ ಡೇಟ್ ಅನ್ನ ಬರೀತೀರಾ ಫೈನ್ ಆಮೇಲೆ ಟು ಯಾರಿಗೆ ನಾವು ಲೆಟರ್ ನ ಬರೀತೀವೋ ಅವರಿಗೆ ಅಡ್ರೆಸ್ ಮಾಡಿ ಬರೀಬೇಕು ಅದಾದ್ಮೇಲೆ ಸ್ಯಾಲ್ಯುಟೇಷನ್ ಸ್ಯಾಲ್ಯುಟೇಷನ್ ಅಂತ ಹೇಳಿದ್ರೆ ನಥಿಂಗ್ ಬಟ್ ರೆಸ್ಪೆಕ್ಟೆಡ್ ಸರ್ ಅಂತ ಬರೀತೀವಲ್ಲ ಅದು ಅದಾದ್ಮೇಲೆ ಸಬ್ಜೆಕ್ಟ್ ಅನ್ನ ಬರೀತೀವಿ ನಾವು ಒಂದ್ ಡೌಟ್ ಒಂದೇ ನಿಮಿಷ ಸ್ಯಾಲ್ಯುಟೇಷನ್ ಅಲ್ಲಿ ನೀವು ರೆಸ್ಪೆಕ್ಟೆಡ್ ಸರ್ ಅಂತ ಹೇಳಿದ್ರೆ ಅಥವಾ ರೆಸ್ಪೆಕ್ಟೆಡ್ ಮೇಡಮ್ ಕೆಲವೊಬ್ರು ಡಿಯರ್ ಸರ್ ಬಳಸ್ತಾರಲ್ಲ ಪರವಾಗಿಲ್ಲ ಸರ್ ಅದು ಪರ್ಸನಲ್ ಲೆಟರ್ ಗೆ ಬರೆಯುವಂತದ್ದು ಹಾಗಾಗಿ ಅಫಿಷಿಯಲ್ ಲೆಟರ್ ಗೆ ನಾವು ರೆಸ್ಪೆಕ್ಟೆಡ್ ಸರ್ ಅನ್ನ ಬರೀತೀವಿ ಸಬ್ಜೆಕ್ಟ್ ಆದ್ಮೇಲೆ ಬಾಡಿ ಆಫ್ ದ ಲೆಟರ್ ಬರೀತೀವಿ ಅದು ತುಂಬಾ ಉದ್ದ ಇದ್ರೆ ತುಂಬಾ ಮಾರ್ಕ್ಸ್ ಬರುತ್ತೆ ಹಾಗೆಲ್ಲ ಏನೂ ಇಲ್ಲ ನೆಕ್ಸ್ಟ್ ಥ್ಯಾಂಕ್ ಯು ಅದನ್ನ ಸಬ್ಸ್ಕ್ರಿಪ್ಷನ್ ಅಂತ ಹೇಳಿ ಕರಿತೀವಿ ಅದಾದ್ಮೇಲೆ ಸೂಪರ್ಸ್ಕ್ರಿಪ್ಷನ್ ವೇರ್ ಯು ರೈಟ್ ಯುವರ್ಸ್ ಫೇತ್ಫುಲಿ ಯುವರ್ಸ್ ಟ್ರೂಲಿನ ಬರೀಬೋದಾ ವೇದ ಹಾ ಹೆಚ್ಚಾಗಿ ಒಂದನ್ನೇ ಕಲ್ತ್ಕೊಂಡ್ಬಿಡಿ ಸುಮ್ನೆ ಕನ್ಫ್ಯೂಷನ್ ಯಾಕೆ ಬರೀಬೇಕಾ ಬರೀಬಾರ್ದಾ ಹಾಗಾಗಿ ಯು ಕ್ಯಾನ್ ರೈಟ್ ಯುವರ್ಸ್ ಫೇತ್ಫುಲಿ ಫಾರ್ ಆಲ್
ಓಕೆ ಯೋರ್ಸ್ ಫೇತ್ಫುಲಿ ಬರೆದಾದ್ಮೇಲೆ ಮತ್ತೆ ನನ್ನ ಹೆಸರು ಮೇಲೇನ್ ಬರೆದಿದ್ದೀನಿ ಅದೇ ಬರೀಬೇಕು ಅದೇ ಬರೀಬೇಕು ಕೆಳಗಡೆ ಥ್ಯಾಂಕ್ ಯು ವೇದ ಸೊ ದಿಸ್ ಇಸ್ ದ ಫಾರ್ಮ್ಯಾಟ್ ಫಾರ್ ಅಫಿಷಿಯಲ್ ಲೆಟರ್ ಹಾಗಾದ್ರೆ ಪರ್ಸನಲ್ ಲೆಟರ್ ನೋಡಿ ಹಾ ಪರ್ಸನಲ್ ಲೆಟರ್ ನೋಡಿ ಇಲ್ಲೂ ಕೂಡ ನೋಡಿ ಏನ್ ಇಮ್ಯಾಜಿನ್ ಅಂತ ಕೊಟ್ಟಿದಾರೋ ಅದನ್ನ ಮೊದಲು ಬರೀಬೇಕು ಫ್ರಮ್ ಅಂತ ಬರೆಯುವ ಅವಶ್ಯಕತೆ ಇಲ್ಲ ಅದಾದ್ಮೇಲೆ ಡೇಟ್ ಬರೀತೀರಾ ಅದಾದ್ಮೇಲೆ ಸ್ಯಾಲ್ಯುಟೇಷನ್ ಅಂದ್ರೆ ಡಿಯರ್ ಅಂಕಲ್ ಡಿಯರ್ ಫ್ರೆಂಡ್ ಡಿಯರ್ ಫಾದರ್ ಯಾರಿಗಾದ್ರೂ ಆಯ್ತು ಬಾಡಿ ಆಫ್ ದ ಲೆಟರ್ ಬರೀತಾರೆ ಅದಾದ್ಮೇಲೆ ಸಬ್ಸ್ಕ್ರಿಪ್ಷನ್ ಥ್ಯಾಂಕ್ ಯು ಬರೆಯೋ ಹಾಗಿಲ್ಲ ಸೂಪರ್ಸ್ಕ್ರಿಪ್ಷನ್ ಸಾಕು ಒಂದನ್ನೇ ಕಲ್ತ್ಕೊಳ್ಳಿ ಯುವರ್ಸ್ ಲವಿಂಗ್ಲಿ ಫ್ರೆಂಡ್ ಫಾದರ್ ಅಂಕಲ್ ಯಾರಿಗಾದ್ರೂ ಯುವರ್ಸ್ ಲವಿಂಗ್ಲಿ ತುಂಬಾ ಸುಲಭವಾಗಿ ಯು ಕ್ಯಾನ್ ಗೆಟ್ ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಇನ್ನೊಂದಿದೆ ಏನ್ ಗೊತ್ತಾ ಮೇರಿ ಮಕ್ಕಳು ಕ್ವಶನ್ ನಂಬರ್ಸ್ ಅನ್ನ ಹಾಕೋದು ಕ್ವಶನ್ ಪೇಪರ್ ಅಲ್ಲಿ ಏನ್ ಕ್ವಶನ್ ನಂಬರ್ ಇದೆಯೋ ಅವ್ರು ಅದೇ ಕ್ವಶನ್ ನಂಬರ್ ಅನ್ನ ಹಾಕಿ ಉತ್ತರವನ್ನ ಬರೀಬೇಕು ಕ್ಯೂ ವರ್ಡ್ಸ್ ಅನ್ನ ಅಂಡರ್ಲೈನ್ ಮಾಡಿದ್ರೆ ಎವಾಲ್ಯೂಯೇಟರ್ಸ್ ಗೆ ಬಹಳ ಖುಷಿ ಆಗುತ್ತೆ ಕರೆಕ್ಷನ್ ಮಾಡೋದಿಕ್ಕೆ ನೋಡಿದ ತಕ್ಷಣ ಓ ದಿಸ್ ಇಸ್ ದ ರೈಟ್ ಆನ್ಸರ್ ಇಫ್ ಯು ಆರ್ ವೆರಿ ಡೆಫಿನೆಟ್ ವಿತ್ ದ ಆನ್ಸರ್ಸ್ ಪ್ಲೀಸ್ ಯು ಕ್ಯಾನ್ ಅಂಡರ್ಲೈನ್ ಮತ್ತೆ ಓವರ್ ರೈಟ್ ಮಾಡಬೇಡಿ ಎಂ ಸಿ ಕ್ವಶನ್ಸ್ ಅಷ್ಟೇನೆ ಒಂದ್ಸಲ ಬರೆಯೋದು ಹೊಡೆದಾಕೋದು ಮತ್ತೆ ಬರೆಯೋದು ಹಾಗೆ ಮಾಡಕ್ ಹೋಗ್ಬೇಡಿ ಯಾಕೆಂದ್ರೆ ಓವರ್ ರೈಟ್ ಮಾಡಿದ್ರೆ ಕೆಲವೊಬ್ರು ಕನ್ಸಿಡರ್ ಮಾಡೋದಿಲ್ಲ ಹಾಗಾಗಿ ಕೆಲವೊಂದ್ಸಲ ನೋಡಿದೀನಿ ಪೆನ್ಸಿಲ್ ನಲ್ಲಿ ಬರೀತಾರೆ ಅರ್ಧ ಆನ್ಸರ್ ಬರ್ದಿರ್ತಾರೆ ಎಂ ಸಿ ಕ್ವಶನ್ ಬರೀ ಎ ಬಿ ಸಿ ಬರ್ಕೊಂಡು ಹೋಗಿರ್ತಾರೆ ಇದಕ್ಕೆಲ್ಲ ಮಾರ್ಕ್ಸ್ ಕೊಡೋದಿಲ್ಲ ಹಾಗಾಗಿ ಬಿ ವೆರಿ ಕಾಮ್ ಡೋಂಟ್ ಗೆಟ್ ಪ್ಯಾನಿಕ್ ಕೆಲವೊಂದು ಕ್ವಶನ್ಸ್ ಬರುತ್ತೆ ಕೆಲವೊಂದು ಕ್ವಶನ್ ಬರಲ್ಲ ಯೋಚನೆ ಮಾಡಬೇಡಿ ಗೊತ್ತಿರೋದನ್ನ ಕ್ವಶನ್ ನಂಬರ್ ಕರೆಕ್ಟ್ ಆಗಿ ಹಾಕೊಂಡು ಬರ್ಕೊಂಡು ಹೋಗಿ ಹಾಗಾದ್ರೆ ವೇದ 1 ಇಂದ 38 ಕ್ವಶನ್ ಒಂದು ಆರ್ಡರ್ ಅಲ್ಲೇ ಇರಬೇಕು ಅಂತ ಇಲ್ಲ ಇಲ್ಲ ಖಂಡಿತ ಇಲ್ಲ ಆದ್ರೆ ಕ್ವಶನ್ ನಂಬರ್ ಮಾತ್ರ ಕರೆಕ್ಟ್ ಆಗಿರ್ಬೇಕು ಸೊ ಟೋಟಲ್ ಯೂಸೆ ಒಂದು 10 ನಿಮಿಷ 15 ನಿಮಿಷ ಫಸ್ಟ್ ಕ್ವಶನ್ ಪೇಪರ್ ಫುಲ್ ಆಗಿ ಓದ್ಕೋಬೇಕು ಹೌದಾ ವೇದ ಹೌದು ಅದಾದ್ಮೇಲೆ ಸ್ಟಾರ್ಟ್ ರೈಟಿಂಗ್ ಮತ್ತೆ ಆನ್ಸರ್ ಶೀಟ್ಸ್ ಅನ್ನು ಕೂಡ ಓದಿ ಕರೆಕ್ಟ್ ಲಾಸ್ಟ್ ಅಲ್ಲೂ ನಾವು ಆನ್ಸರ್ಸ್ ಎಲ್ಲ ಬರ್ದಾದ್ಮೇಲೆ ಗೋ ಥ್ರೂ ದಿ ಆನ್ಸರ್ಸ್ ಐ ಹೋಪ್ ಆ ಚಿಲ್ಡ್ರನ್ ವಿಲ್ ಡೂ ದಿ ಬೆಸ್ಟ್ ಇನ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ And score good marks in all the papers. Wishing you children all the best from our side. All the best for your endeavors, children. Thank you all. Thank you, Veda. Thank you, Mary. All the best for my students. Thank you, children. Thank you. Sabko namaskar. SSLC rupi tyohar ko. पूरी आस्था उम्मीद और लगन के साथ मनाने की तैयारी में लगे रहे मेरे सारे छात्र छात्राओं को मेरी ओर से ढेर सारी शुभकामनाएं। प्यारे बच्चों, मेरा नाम नवीद एमके है। मैं सरकारी हाईस्कूल बाचेगौड़नहल्ली HD कोटे तालुक मैसूर जिला में हिंदी अध्यापक हूं। आज तक आपने इस 10वीं कक्षा संबंधी तृतीय भाषा हिंदी पुनर्मनन कार्यक्रम में पाठ संख्या 1 से 12 तक के पाठों का पुनर्मनन कार्यक्रम को आपने यहां पर देखा है। आज मैं आपके सम्मुख पाठ संख्या 13 से 15 तक 3 पाठों को प्रस्तुत करने जा रहा हूं। पहला पाठ महिला की साहस गाथा, यह एक व्यक्ति परिचय विधा है। दूसरा पाठ सूरश्याम, यह पद विधा है, कविता है। तीसरा पाठ कर्नाटक का संपदा, यह निबंध है। इन तीनों पाठों को आज आपके सम्मुख रखने का एक छोटा सा प्रयास यहां पर मैं करता हूं। सबसे पहले पाठ संख्या 13 महिला की साहस गाथा के संबंध में हम आज चर्चा करेंगे। बिचेंद्री पाल बनकर वह एवरेस्ट पर चढ़ चुकी है। बिचेंद्री पाल बनकर वह एवरेस्ट पर चढ़ चुकी है। आज की महिला हर बाधा को पार कर चुकी है। इस भाव को दर्शाने वाला यह पाठ महिला की साहस गाथा व्यक्ति परिचय पाठ है। यह गद्य साहित्य की एक विधा है। प्रस्तुत पाठ बिचेंद्री पाल द्वारा लिखित एवरेस्ट मेरी शिखर यात्रा पर आधारित है। आइए इस पाठ का आशय को हम आज यहां पर देखेंगे। महिलाएं भी साहस प्रदर्शन में पुरुषों से कुछ कम नहीं, बिचेंद्री पाल इस विचार का निदर्शन है। इसके साथ ऐसी महिलाओं से प्रेरणा पाकर बच्चे साहस गुण, दृढ़ निश्चय, अथक परिश्रम
मुसीबतों का सामना करना इत्यादि आदर्श गुण सीखते हैं। यह इस पाठ का आशय है। सबसे पहले हमारे मन में यह प्रश्न उठता है कि बिचेंद्रीपाल कौन है। इसका समाधान है, बिचेंद्रीपाल एवरेस्ट विजेता है, यह उनकी पहचान है। आइए इनका भावचित्र यहां पर देखेंगे। बिचेंद्रीपाल को एवरेस्ट की चोटी पर चढ़ने वाली पहली भारतीय महिला होने का गौरव प्राप्त है, यही उनकी सबसे बड़ी पहचान है। इस साहसी महिला के परिवार का परिचय आइए यहां पर हम देखेंगे। बिचेंद्री का जन्म एक साधारण भारतीय परिवार में हुआ था। उनकी माता हंसा देही नेगी और उनके पिता किशनपाल सिंह थे। इनकी पांच संतानों में बिचेंद्री तीसरी संतान थी। यह था उनके परिवार का एक संक्षिप्त परिचय। बचपन में उन्होंने एक निश्चय किया था, बिचेंद्री के बड़े भाई को पहाड़ों पर जाना अच्छा लगता था। इसे देखकर बिचेंद्री ने निश्चय किया कि वे भी अपने भाई की तरह पर्वतारोहण करेगी, वे किसी से पीछे नहीं रहेगी, उनसे बेहतर करके दिखलाएंगी। ऐसा ही इन्होंने बचपन में निश्चय किया था। आगे आइए देखेंगे यहां पर बिचेंद्रीपाल के बचपन और उनके पढ़ाई के बारे में जानेंगे। बिचेंद्री को बचपन में रोज 5 किलोमीटर पैदल चलकर स्कूल जाना पड़ता था। यह मेहनत उनको पर्वतारोहण प्रशिक्षण में काम आया। वे आगे सिलाई करके पढ़ाई का खर्च जुटाने लगी। इस तरह बिचेंद्री ने संस्कृत में एमए बीएड तक की उपाधि प्राप्त की। यह उनका पढ़ाई के संबंध में विचार थे। बिचेंद्री पढ़ाई के साथ साथ पहाड़ पर चढ़ने अपने लक्ष्य को भी हमेशा अपने सामने रखा। इसी दौरान उन्होंने कालानाग, गंगोत्री ग्लेशियर तथा रूट घेरो पर्वतों की चढ़ाई की, जिससे उनमें आत्मविश्वास और भी बढ़ गया। सन 1983 में पर्वतारोहियों का सम्मेलन दिल्ली में संपन्न हुआ। वे पहली बार पर्वतारोही तेनजिंग नोरगे, जिन्हें हम एवरेस्ट पर चढ़ने वाले पहले पुरुष मानते हैं, उनसे और जुंके ताबी, जिन्हें हम एवरेस्ट पर्वतारोहण करने वाली पहली महिला के रूप में जाने जाते हैं, जुंके ताबी से वहां उन्होंने मुलाकात की। इस मुलाकात के उपरांत बिचेंद्री ने संकल्प किया कि वे भी उनकी तरह एवरेस्ट पर पहुंचेगी। आगे वह दिन भी आया जब उन्होंने 23 मई 1984 को एवरेस्ट पर पहुंचकर भारत का झंडा फहराया। उस समय उनके साथ अंग दोर्जी भी थे। बिचेंद्री द्वारा रचित यह प्रेरणादायक तथा रोचक हिति वृत्तांत से हमें पता चलता है कि वे एवरेस्ट शिखर पर कैसे पहुंची। आइए यहां पर उनके अनुभवों को हम एक एक करके देखेंगे। इस पर्वतारोहण कार्य के नेतृत्व को कर्नल कुल्लर ने निभाए थे। कर्नल कुल्लर ने साउथ कोल तक चढ़ाई के लिए 3 शिखर दलों के 2 समूह बना दिए। बिचेंद्र किस तरह यहां पर पर्वतारोहण करने के लिए तैयारी की, आइए यहां पर देखेंगे। बिचेंद्री सुबह 4 बजे उठी, बर्फ पिघलाकर चाय बनाई, साथ में कुछ बिस्कुट और आधी चॉकलेट का हल्का नाश्ता करके 5:30 बजे अपने तंबू से आगे अंग दोर्जी के साथ निकल पड़ी। दोनों ने साउथ कोल से निकलकर 2 घंटे से कम समय में ही शिखर के कैंप पर पहुंचे। तब अंग दोर्जी ने पीछे मुड़कर पूछा, क्या तुम थक गई हो? बिचेंद्री का जवाब था, नहीं। बिचेंद्री की क्षमता और कर्मठता देखकर वे अधिक आश्चर्यचकित और आनंदित हुए। आगे
की चढ़ाई के लिए लियोट ने एक नायलान की रसील लाया, बिचेनरी ने पर्वतारोहण के लिए इन चीज़ों का इस्तेमाल किए हैं। नायलान की रस्सी, ऑक्सीजन सिलेंडर और फावड़े का उपयोग उन्होंने वहां पर किया। दक्षिणी शिखर के ऊपर हवा की गति बढ़ गई थी, चारों तरफ बर्फीली हवाएं चल रही थी जिससे उन्हें कुछ भी दिखाई नहीं दे रहा था। बिचेंद्री ने देखा कि थोड़ी दूर तक कोई ऊंची चढ़ाई नहीं है, ढलान एकदम सीधी नीचे चली गई है जिससे उनकी सांस मानो एकदम रुक गई थी, लेकिन उन्हें लगा कि सफलता के वे बहुत नज़दीक हैं। यह दक्षिण शिखर पर उनको हुए अनुभव थे। आगे आइए देखेंगे, इस तरह वे बिचेंद्री ने 23 मई 1984 के दिन दोपहर 1:07 पर एवरेस्ट की चोटी पर खड़ी थी। एवरेस्ट की चोटी पर पहुंचकर बिचेंद्री ने पहले अपने आप को सुरक्षित रूप से स्थिर किया, इसके बाद अपने घुटनों के बल बैठी, बर्फ पर अपने माथे को लगाकर उन्होंने सागर माथे के ताज का चुंबन किया। बच्चों, यहाँ पर सागर माथे का शब्द का प्रयोग हुआ है। नेपाली भाषा में हिमालय यानी एवरेस्ट के शिखर को सागर माथे के रूप में वे वहाँ पर प्रयुक्त करते हैं, इसीलिए यहाँ पर बिचेंद्री ने इस शब्द का प्रयोग किए हैं। उन्होंने वहाँ पर बिना उठे ही थैले से हनुमान चालीसा और दुर्गा माँ का चित्र निकालकर लाल कपड़े में लपेटा और छोटी सी पूजा करके बर्फ में दबा दिया। अंगदोर्जी और बिचेंद्री पाल एवरेस्ट के शिखर पर इस तरह व्यतीत किए। कर्नल कुल्लर ने बिचेंद्री को बधाई देते हुए कहा कि देश को तुम पर गर्व है, इस महान साधना के लिए बिचेंद्री पाल को बहुत सारे पुरस्कारों से सम्मानित किया गया। आइए यहाँ पर किस किस पुरस्कारों से इन्हें सम्मानित किया गया है देखेंगे। बिचेंद्री को भारतीय पर्वतारोहण संघ का प्रतिष्ठित स्वर्ण पदक तथा अनेक सम्मान पुरस्कार प्रदान किए गए। इसके साथ पद्मश्री और प्रतिष्ठित अर्जुन पुरस्कार की घोषणा की गई। यह था इस पाठ का सारांश। बच्चों, अब यहाँ पर पहला प्रश्न, बिचेंद्री पाल के परिवार का परिचय दीजिए। इस तरह के प्रश्न परीक्षा में पूछा जा सकता है। इसका उत्तर होगा, बिचेंद्री का जन्म एक साधारण भारतीय परिवार में हुआ था। उनकी माता हंसा देही नेगी और उनके पिता किशन पाल सिंह थे। इनकी 5 संतानों में बिचेंद्री तीसरी संतान थी। आगे आइए दूसरा एक और प्रश्न यहाँ पर देखेंगे, बिचेंद्री के बचपन और पढ़ाई के बारे में लिखिए। ऐसे कुछ प्रश्न हम पिछले साल के प्रश्न पत्रिका में देख सकते हैं। आइए इसका उत्तर होगा, बिचेंद्री को बचपन में रोज 5 किलोमीटर पैदल चलकर स्कूल जाना पड़ता था। पर्वतारोहण प्रशिक्षण में उनका यह कठोर परिश्रम बहुत काम आया। वे सिलाई करके पढ़ाई का खर्च जुटाने लगी। इस तरह बिचेंद्री ने संस्कृत में MA BEd तक की शिक्षा प्राप्त की। आइए अगला प्रश्न हम यहाँ पर देखेंगे, तीसरा प्रश्न, बिचेंद्री ने क्या संकल्प किया था। इसका उत्तर है, सन 1983 में पर्वतारोहियों का सम्मेलन दिल्ली में संपन्न हुआ। वे पहली बार पर्वतारोही तेनसिंह नोरगे तथा झुमके ताबी से मिली। तब बिचेंद्री ने संकल्प किया कि वे भी उनकी तरह एवरेस्ट पर पहुंचेगी। अगला प्रश्न चौथा, बिचेंद्री ने पहाड़ पर चढ़ने की तैयारी किस प्रकार की। इसका उत्तर है, बिचेंद्री सुबह 4 बजे उठी, बर्फ पिघलाकर चाय बनाई, कुछ बिस्कुट और आधी चॉकलेट का हल्का नाश्ता करके 5:30 बजे अपने तंबू से निकल पड़ी। अगला प्रश्न, दक्षिण शिखर पर चढ़ते समय बिचेंद्री के अनुभव लिखिए। ऐसा प्रश्न पिछले प्रश्न पत्रिकाओं में पूछा गया है। आइए इसका उत्तर देखेंगे, दक्षिण शिखर के ऊपर तेज हवा की गति बढ़ गई थी, चारों तरफ बर्फीली हवाएं चल रही थी
जिससे उन्हें कुछ भी दिखाई नहीं दे रहा था। बिचेंद्री ने देखा कि थोड़ी दूर तक कोई ऊंची चढ़ाई नहीं थी और ढलान एकदम सीधी नीची चली गई है। उनकी सांस मानो एकदम रुक गई थी। अगला प्रश्न आए यहां पर देखेंगे, एवरेस्ट की चोटी पर पहुंचकर बिचेंद्री ने क्या किया? इसका उत्तर है, एवरेस्ट की चोटी पर पहुंचकर बिचेंद्री ने अपने घुटनों के बल बैठी, बर्फ पर अपने माथे को लगाकर चुंबन किया, बिना हुटे ही थैले से हनुमान चालीसा और दुर्गा मां का चित्र निकालकर लाल कपड़े में लपेटा और छोटी सी पूजा करके बर्फ में दबा दिया। आइए अगला प्रश्न यहां पर देखेंगे, प्रस्तुत पाठ से क्या संदेशा मिलता है? यह इस प्रश्न को इस तरह भी पूछा जाता है, महिला की साहस गाथा पाठ से आपको क्या सीख मिलती है? इस तरह के प्रश्न का उत्तर है, इस पाठ से बच्चे साहस गुण, दृढ़ निश्चय, अथक परिश्रम, मुसीबतों का सामना करना इत्यादि आदर्श गुण सीखते हैं। इसके साथ हिमालय की चोटियों की जानकारी भी प्राप्त करते हैं। यह पाठ सिद्ध करता है कि मेहनत का फल अच्छा होता है। यह इस पाठ का संदेशा है। इस पाठ में प्रयुक्त कुछ व्याकरण अंशों को यहां पर देखेंगे। आइए सबसे पहले अन्यलिंग शब्द लिखिए। यहां पर कुछ शब्दों के आपके सम्मुख रखने का प्रयास मैंने यहां पर किया है। बाप शब्द का अन्यलिंग रूप है मां, पुरुष शब्द का अन्यलिंग रूप है स्त्री या महिला, भाई का अन्यलिंग रूप है बहन, बेटा का अन्यलिंग रूप है बेटी, श्रीमान का अन्यलिंग रूप है श्रीमती। कुछ अन्य वचन शब्दों को यहां पर आपके सामने मैंने यहां पर रखा है इस पाठ के संबंध में। चट्टान शब्द का बहुवचन रूप है चट्टाने, रस्सी शब्द का बहुवचन रूप है रस्सियां, शीशा शब्द का बहुवचन रूप है शीशे, चोटी शब्द का बहुवचन रूप है चोटियां, चादर शब्द का बहुवचन रूप चादरें। कुछ विलोम शब्दों को यहां पर मैंने आपके सम्मुख रखने का प्रयास करता हूं, आरोहण अवरोहण, चढ़ना उतरना, पाठ 14 सूरश्याम कविता यानी पद के बारे में जानकारी प्राप्त करेंगे। आइए हिंदी साहित्य के सुप्रसिद्ध साहित्यकार और आलोचक आचार्य रामचंद्र शुक्ला जी एक और कहते हैं, सूर सूर तुलसी ससी उड़गन केशव दास, अब के कवि खद्योत सम जहूं तहूं करत प्रकाश। यानी इसका तात्पर्य है, हिंदी साहित्य रूपी आकाश में सूरदास सूर्य की तरह विद्यमान है। भगवान श्री कृष्ण के बाल लीला का यहां पर इन्होंने मनोवैज्ञानिक चित्रण किया है। इस मनोवैज्ञानिक विश्लेषण को ब्रजभाषा में इन्होंने मनमोहक रूप से हमारे सम्मुख रखने का प्रयास किया है। ब्रजभाषा में कोमल कांत पदावली, संगीतात्मकता और अलंकार योजना के साथ इन्होंने यहां पर इस पद का मनोहारी चित्रण इन्होंने यहां पर किया है। आइए संक्षिप्त रूप में सूरदास जी के कवि परिचय को यहां पर देखेंगे। कवि सूरदास, उनका जन्म उत्तर प्रदेश के रुनकता गांव में हुआ। सूरदास जी को भक्ति काल की कृष्ण भक्ति शाखा के प्रवर्तक माना जाता है। साहित्यिक उपाधि, हिंदी साहित्यकाश के सूर्य के रूप में वे सुप्रसिद्ध हैं। इनकी प्रमुख रचनाएं हैं सूर सागर, सूर सारावली, साहित्य लहरी। इनकी काव्य विशेषता वात्सल्य श्रृंगार तथा भक्ति का त्रिवेणी संगम इनके काव्यों को माना जाता है। सूर श्याम इस कविता यानी पद का आशय को यहां पर जानेंगे। आइए प्रस्तुत पद में कवि सूरदास ने कृष्ण की बाल लीला का वर्णन करते हुए उसके स्वभाव, भोलेपन एवं माता यशोदा के वात्सल्य का सुंदर और मार्मिक चित्रण किया है। एक बार पद को देखेंगे। आइए यहां पर
मैया मोहि दाऊ बहुत खिजायो, मैया मोहि दाऊ बहुत खिजायो, मोसो कहतो मोलुको लीनो तो ही जसुमत कबुजायो, कहा कहो इही रिसके मारे खेलन हो नहीं जात, पुनी पुनी कहत कौन है माता को है तुम रोतात, गोरे नंद जसोदा गोरी तुम कत श्याम शरीर, चुटकी दई दई हसत ग्वाल सब सीखे देत बलबीर, तू मोही को मारन सीखी दाहुही कबहू ना खी जाई, मोहन को मुख रिस समेत लखी जसुमति सुनी सुनी रिझई, सुनहु कान्हा बलभद्र चबाई जनमत ही को दूत सूर श्याम मोही गोदन की सौ हो माता तू पूत। आइए यहां पर कुछ पंक्तियों को लेकर इसका भावार्थ को आपके सम्मुख रखने का प्रयास मैं यहां पर करता हूं। पहले तीन पंक्तियों को यहां पर मैंने लिया है। मैया मोही दाऊ बहुत खिजायो, मोसो कहतो मोलको लीनो तो ही जसमत कब जायो, कहा कहो यही रिसके मारे खेलन हो नहीं जात। यहां पर सूरदास जी इन प्रस्तुत पंक्तियों में भाई बलराम के प्रति कृष्ण अपनी मां यशोदा से शिकायत करता है कि भाई मुझे बहुत चिढ़ाता है। वह कहता है कि तुम्हें यशोदा मां ने जन्म नहीं दिया है बल्कि मोल लिया है। इसी गुस्से के कारण कृष्ण उसके साथ खेलने नहीं जाता। अगले पंक्तियों को यहां पर देखेंगे। आइए, पुनी पुनी कहत कौन है माता को है तुम रोतात, गोरे नंद जसोदा गोरी तुम कत श्याम शरीर, चुटकी दई दई हसत ग्वाल सब सीख है देत बलबीर। इसका भावार्थ है, बलराम कृष्ण से बार बार पूछता है कि तुम्हारे माता पिता कौन है। नंद और यशोदा तो देखने के लिए गोरे हैं लेकिन तुम्हारा शरीर क्यों काला है। उसकी इन बातों को सुनकर ग्वाल मित्र चुटकी बजा बजा कर कृष्ण पर हंसते हैं। उन्हें इस तरह बलराम ने ही ऐसा करना सिखाया है। अगले चार पंक्तियों को यहां पर देखेंगे। आइए, तू मोही को मारन सीखी दाहुही कबहू ना की जय, मोहन को मुख रिस समेत लखी जसुमति सुनी सुनी री जय, सुनहु कान्हा बलभद्र चबाई जनमत ही को दूत सूर श्याम मोही गोदन की सौ हो माता तू पूत। इसका अर्थ है, यहां पर कृष्ण माता यशोदा के प्रति नाराज है। वे कहता है, मां तुम मुझे ही मारना सीखा है और भाई पर कभी गुस्सा नहीं करती और ना मारती है। इन नन्हे से भोलेपन के बातों को सुनकर यशोदा मैया अंदर अंदर ही खुश हो जाती है। सूरदास ने इस मातृ वात्सल्य को मनमोहक चित्रण यहां पर इन पंक्तियों में सूरदास जी ने किया है। मोहन को मुख ऋषि समेत लखी जसुमति सुनी सुनी रिझे, सुनहु कान्हा बलभद्र चबाई जनमत ही को दूत सूर श्याम मोही गोदन की सौ हो माता तू पूत। यानी कृष्ण के क्रोधयुत मुख को देखकर और उसकी मनमोहक भोलेपन के बातों को सुनकर यशोदा खुश हो जाती है और कृष्ण के क्रोध को शांत करते हुए सांत्वन देते हुए कहती है, हे कृष्ण सुनो, बलराम जन्म से ही चुगल खोर है। मैं गोदन की कसम खाकर कहती हूं, मैं ही तेरी माता हूं और तुम मेरे पुत्र हो। इस पद के संबंध में कुछ प्रश्न परीक्षा में आने की संभावना है। आइए कुछ प्रश्नों को यहां पर देखेंगे। कृष्ण बलराम के साथ खेलने क्यों नहीं जाना चाहता? इसका उत्तर है, बलराम कृष्ण को बहुत चिढ़ाता है। वह कहता है कि तुम्हें यशोदा मां ने जन्म नहीं दिया है बल्कि मोल लिया है। इसी गुस्से के कारण बलराम के साथ कृष्ण खेलने नहीं जाना चाहता। आइए अगला प्रश्न यहां पर देखेंगे।
बलराम कृष्ण के माता पिता के बारे में क्या कहता है? उत्तर है, बलराम कृष्ण के माता पिता के बारे में कहता है कि तुम्हारे माता पिता कौन है? यशोदा माँ ने तुम्हें जन्म नहीं दिया है बल्कि मोल लिया है। साथ ही वह यह भी कहता है कि नंद और यशोदा तो देखने के लिए गोरे हैं लेकिन तुम्हारा शरीर काला है। आइए यहां पर अगला प्रश्न देखेंगे। कृष्ण माता यशोदा के प्रति क्यों नाराज है? कृष्ण अपनी माता यशोदा के प्रति नाराज है क्योंकि यशोदा हमेशा कृष्ण को ही मारती है, भाई बलराम पर कभी गुस्सा नहीं करती और मारती भी नहीं है। चौथा प्रश्न आइए यहां पर देखेंगे। कृष्ण यशोदा से क्या क्या शिकायतें करता है? कृष्ण अपनी माता से शिकायत करता है कि भाई मुझे बहुत चिढ़ाता है। वह कहता है कि यशोदा माँ ने तुम्हें जन्म नहीं दिया है बल्कि मोल लिया है। यशोदा नंद तो गोरे हैं लेकिन तुम्हारा शरीर क्यों काला है? इन बातों को सुनकर ग्वाल मित्र चुटकी बजाकर हंसते हैं। उन्हें बलराम ने ही ऐसा करना सिखाया है। आइए अगला प्रश्न देखेंगे। यशोदा कृष्ण के क्रोध को कैसे शांत करती है अथवा यशोदा मैया कृष्ण को कैसे सांत्वन देती है? यशोदा कृष्ण को सांत्वन करती हुई कहती है, हे कृष्ण सुनो, बलराम जन्म से ही चुगलखोर है। मैं गोधन की कसम खाकर कहती हूं, मैं ही तेरी माता हूं और तुम मेरे पुत्र हो। बच्चों आइए अब आगे का पाठ 15 के बारे में जानेंगे। पाठ का नाम है कर्नाटका संपदा। जननी जन्मभूमिश्च स्वर्गादपि गरीयसी, अर्थात जन्मभूमि यानी मातृभूमि स्वर्ग से भी बढ़कर होती है। प्रत्येक व्यक्ति को अपनी मातृभूमि के प्रति अनुराग और प्रेम होना सहज है। कर्नाटक हमारी मातृभूमि है। यहाँ की प्राकृतिक संपदा और यहाँ का साहित्यिक वैभव और कर्नाटक की जो प्राकृतिक खनिज संपत्ति, इसके ऊपर हमारा लगाव होना सहज है। इसके साथ साथ देश विदेश के लोगों ने यहाँ के ज्ञान विज्ञान की भरपूर प्रशंसा की है। बच्चों आइए आज हम इस पाठ के बारे में देखेंगे। पाठ का आशय, प्रस्तुत निबंध द्वारा छात्र कर्नाटक के अतीत वैभव, प्रौद्योगिकी विकास तथा प्रकृति संपदा के साथ साथ राज्य के महान व्यक्तियों की साधना का परिचय प्राप्त करते हैं। यह इस पाठ का आशय है। कर्नाटक राज्य भारत देश का एक प्रगतिशील राज्य है। यहां की आबादी लगभग 6 करोड़ से अधिक है। कर्नाटक राज्य शैक्षिक, तकनीक, औद्योगिक और आर्थिक सारे क्षेत्रों में विकास की ओर बढ़ता जा रहा है। इस कर्नाटक के प्राकृतिक सौंदर्य को आइए यहां पर हम देखेंगे। कर्नाटक की प्राकृतिक सुषमा नयन मनोहर है। पश्चिम में विशाल अरबी समुद्र लहराता है। इसी प्रांत में दक्षिण से उत्तर छोर तक फैली लंबी पर्वतमालाओं को पश्चिम घाट कहते हैं। इन्हीं घाटों का कुछ भाग सह्याद्री कहलाता है। दक्षिण में नीलगिरी की पर्वतावलियां शोभायमान है। यह कर्नाटका की प्राकृतिक विशेषता है। आइए आगे हमारे कर्नाटक के भाषा और राजधानी के विशेषता के बारे में जानेंगे। कर्नाटक में कन्नड़ भाषा बोली जाती है। इसकी राजधानी बेंगलुरु है। बेंगलुरु कर्नाटक की शान है। विविधता में एकता है यह दर्शाने वाला महानगरी है बेंगलुरु। यहां पर शैक्षिक तथा उद्योग धंधों की कारोबार है। इसे सिलिकॉन सिटी से जाना जाता है। बेंगलुरु में प्रसिद्ध भारतीय विज्ञान संस्थान HAL, HMT, ITI, BHEL, BEL जैसी संस्थाएं हैं।
यह बेंगलुरु की विशेषता है। सर सी वी रामन, सर एम विश्वेश्वरैया, डॉक्टर सी एन आर राव, डॉक्टर शकुंतला देवी, नारायण मूर्ति आदि दिग्गजों ने अपनी महत्तर उपलब्धियों से कर्नाटक को विश्व पटल पर अंकित किया है। कर्नाटक में सोना, तांबा, लोहा आदि कई प्रकार की उपयोगी धातुएं मिलती है। भद्रावती में कागज, लोहे और इस्पात के बड़े कारखाने हैं। इसके अलावा कर्नाटक में चीनी यानी शक्कर, सीमेंट, रेशम और कागज उत्पादन के अनेक कारखाने हैं। कर्नाटक को हम चंदन का आगर कहते हैं क्योंकि कर्नाटक में चंदन के पेड़ विपुल मात्रा में हैं, इसलिए कर्नाटक को चंदन का आगर कहते हैं। चंदन से तेल, साबुन तथा कलाकृतियां भी बनाई जाती है। कर्नाटक में कावेरी, कृष्णा, तुंगभद्रा आदि अनेक नदियां बहती है। इन नदियों पर बांध बनाए गए हैं, इनसे हजारों एकड़ जमीन सींची जाती है। इसके अलावा इन नदियों के जलाशयों की सहायता से ऊर्जा उत्पादन केंद्र भी स्थापित किए गए हैं। यह है कर्नाटक के नदी और नदियों की जलाशयों और बांधों की उपयोगिता। आइए बच्चों आगे देखेंगे हम जोग, अब्बी, गोकाक, शिवन समुद्र आदि जलप्रपात मनमोहक हैं। कर्नाटक की शिल्पकला की विशेषता के बारे में आइए अब यहां पर हम जानेंगे। कर्नाटक की शिल्पकला अनोखी है। बादामी, हैवले, पट्टदकल्लू में जो मंदिर है उनकी शिल्पकला और वास्तुकला अद्भुत है। इसके साथ बेलूरू, हलेबीडू, सोमनाथपुर के मंदिरों में पत्थर की जो मूर्तियां हैं वे सजीव लगती हैं। वे सुंदर मूर्तियां हमें रामायण, महाभारत और पुराण की कहानियां सुनाती हैं। श्रवण बिलगोला में 57 फुट ऊंची गोमटेश्वर की एकशिला प्रतिमा है जो दुनिया को त्याग और शांति का संदेश दे रही है। विजयपुर के गोल गुंबस की विस्परिंग गैलरी वास्तुकला का अद्वितीय उदाहरण है। इसके साथ मैसूर का राजमहल कर्नाटक के वैभव का प्रतीक है। प्राचीन सेंट फिलोमिना चर्च, जगनमोहन राजमहल का पुरातत्व वस्तु संग्रहालय अत्यंत आकर्षणीय है। यहां पर गंगा, कदंब, राष्ट्रकूट, चालुक्य, होयसल, वडियर आदि राजवंश तथा कृष्णदेवराय, मदकरी नायक, रानी अब्बका देवी, कित्तूर रानी चन्नम्मा, टीपू सुल्तान, आदिल शाह आदि शासकों ने कर्नाटक की श्रीवृद्धि में अपना महत्वपूर्ण योगदान दिया है। इसके साथ आइए यहां पर कन्नड़ के साहित्यकारों की विशेषताओं को जानेंगे। कन्नड़ के साहित्यकारों ने सारे संसार में कर्नाटक की कीर्ति फैलाई है। वचनाकार बसवण्णा क्रांतिकारी समाज सुधारक थे। अक्का महादेवी, अल्लमा प्रभु, सर्वज्ञ जैसे अनेक संतों ने अपने अनमोल वचनों द्वारा हमें प्रेम, दया, धर्म की सीख दी है। इसके साथ मध्यकालीन दास साहित्य के कवि पुरंदरदास, कनकदास आदि भक्त कवियों ने भक्ति, नीति, सदाचार के गीत गाए हैं। पंपा, रन्ना, पोन्ना, कुमारा व्यास, राघवांक, हरिहर आदि महान काव्यों की रचना कर कन्नड़ साहित्य को उन्होंने समृद्ध बनाया है। आधुनिक कन्नड़ साहित्यकारों के बारे में आइए यहां पर हम जानेंगे। कुवेंपु, दौरा बेंद्रे, शिवराम कारंत, मास्ती वेंकटेश अय्यंगर, विक्रु गोकाक, यू आर अनंतमूर्ति, गिरीश कारनाड और चंद्रशेखर कंबार ज्ञानपीठ पुरस्कार से अलंकृत है। यह कन्नड़ भाषा के लिए गर्व की बात है। यह कन्नड़ भाषा, संस्कृति तथा कर्नाटक के लिए गौरव का विषय है। यह कर्नाटक संपदा का पाठ का आशय हुआ। आइए बच्चों हम आगे इस पाठ के संबंध में कुछ आने वाले प्रमुख प्रश्नोत्तरों को यहां पर देखेंगे। 3-4 वाक्यों में उत्तर लिखिए। ऐसे कुछ प्रश्न पिछले
प्रश्न पत्रिकाओं में पूछा गया है। आइए यहां पर इन प्रश्नोत्तरों को देखेंगे। परीक्षा में ऐसा प्रश्न आ सकता है, कर्नाटक के प्राकृतिक सौंदर्य का वर्णन कीजिए। इसका उत्तर है, कर्नाटक की प्राकृतिक सुषमा नयन मनोहर है। पश्चिम में विशाल अरबी समुद्र लहराता है, इसी प्रांत में दक्षिण से उत्तर छोर तक फैली लंबी पर्वतमालाओं को पश्चिम घाट कहते हैं। इन्हीं घाटों का कुछ भाग सह्याद्री कहलाता है। दक्षिण में नीलगिरी की पर्वतावलियां शोभायमान है। यह है इस प्रश्न का उत्तर। आगे आइए बच्चों, दूसरा प्रश्न यहां पर देखेंगे। कर्नाटक की शिल्पकला का परिचय दीजिए। ऐसे प्रश्न परीक्षाओं में आ सकती है। आइए इसका उत्तर देखेंगे। कर्नाटक की शिल्पकला अनोखी है। बादामी, हैवले, पट्टदकल्लू में जो मंदिर हैं, उनकी शिल्पकला और वास्तुकला अद्भुत है। बेलूरू, हलेबीडु, सोमनाथपुर के मंदिरों में पत्थर की जो मूर्तियां हैं वे सजीव लगती हैं। वे हमें रामायण, महाभारत और पुराण की कहानियां सुनाती है। श्रवण बेलगोला में गोमटेश्वर की एकशिला प्रतिमा है। विजयपुरा के गोल गुंबस की विस्परिंग गैलरी वास्तुकला का अद्वितीय उदाहरण है। मैसूर का राजमहल कर्नाटक के वैभव का प्रतीक है। प्राचीन सेंट फिलोमिना चर्च, जगनमोहन राजमहल अत्यंत आकर्षणीय है। यह हुआ इस प्रश्न का उत्तर। आगे आइए हम प्रश्न संख्या 3 पर चर्चा करेंगे। बांध और जलाशयों के क्या उपयोग हैं? ऐसे प्रश्न परीक्षाओं में पूछा जा सकता है। आइए इसका उत्तर देखेंगे। कर्नाटक में कावेरी, कृष्णा, तुंगभद्रा आदि अनेक नदियां बहती हैं। इन नदियों पर बांध बनाए गए हैं। इनसे हजारों एकड़ जमीन सींची जाती है। इसके अलावा इन नदियों के जलाशयों की सहायता से ऊर्जा उत्पादन केंद्र भी स्थापित किए गए हैं। यह है इस प्रश्न का उत्तर। आइए अगला प्रश्न यहां पर हम देखेंगे। कन्नड़ भाषा तथा संस्कृति को साहित्यकारों की क्या देन है? ऐसे प्रश्न पूछा जा सकता है। आइए इसका उत्तर देखेंगे। कर्नाटक के साहित्यकारों ने सारे संसार में कर्नाटक की कीर्ति फैलाई है। वचनाकार बसवण्णा क्रांतिकारी समाज सुधारक थे। अक्का महादेवी, अल्लामा प्रभु, सर्वज्ञ जैसे अनेक संतों ने अपने अनमोल वचनों द्वारा हमें प्रेम, दया और धर्म की सीख दी है। पुरंदरदास, कनकदास आदि भक्त कवियों ने भक्ति, नीति, सदाचार के गीत गाए हैं। इसके साथ पंपा, रन्ना, पुन्ना, कुमाराव्यास, हरिहर, राघवांक आदि ने महान काव्यों की रचना कर कन्नड़ साहित्य को समृद्ध बनाया है। आधुनिक कन्नड़ साहित्यकार कुवेंपु, दारा बेंद्रे, शिवराम कारंत, मास्ति वेंकटेश अय्यंगर, विक्रु गोका, यू आर अनंतमूर्ति, गिरीश कार्नाड और चंद्रशेखर कंबार ज्ञानपीठ पुरस्कार से अलंकृत है। यह हुआ इस प्रश्न का उत्तर। इस पाठ में पूछे गए कुछ व्याकरण अंशों को यहां पर हम जानेंगे। सबसे पहले पर्यायवाची शब्द लिखिए। पर्वत शब्द का पर्यायवाची शब्द है अद्री, पहाड़, गिरी। सागर शब्द का पर्यायवाची शब्द है समुद्र, जलधि, सिंधु। आगार शब्द का पर्यायवाची शब्द है खजाना, घर, आलय। जल शब्द का पर्यायवाची शब्द है पानी, वारी, नीर। आगे हम इस पाठ में प्रयुक्त विलोम शब्दों को जानेंगे। सुंदर, विदेश, सजीव, सदाचार, आयात। सुंदर का विलोम शब्द है असुंदर, विदेश स्वदेश, सजीव निर्जीव, सदाचार दुराचार, आयात निर्यात। कुछ अन्य वचन रूप लिखिए। कुछ शब्दों को यहां पर आपके सम्मुख रखने का प्रयास करता हूं। संधि संधियां, मूर्ति मूर्तियां, उपलब्धि उपलब्धियां, कृति कृतियां, नीति नीतियां, संस्कृति संस्कृतियां, पद्धति पद्धतियां। यहां पर कुछ संधि शब्द प्रयुक्त हुए हैं। आइए इनके बारे में जानेंगे। जैसे कि दिग्गज, पर्वतावली, संग्रहालय, जलाशय, जगनमोहन, सदाचार, अत्यंत। इसका विच्छेद रूप है दिग्गज शब्द का दिक् जमा गज। पर्वत पर्वतावली शब्द का विच्छेद रूप है पर्वत जमा आवली। संग्रहालय संग्रह जमा आलय, जलाशय जल जमा
आशय जगनमोहन जगत जमा मोहन सदाचार सत जमा आचार अत्यंत अति जमा अंत दिग्गज व्यंजन संधि का उदाहरण है क्योंकि वहां पर व्यंजन का प्रयोग हुआ है। पर्वतावली दोनों ओर दीर्घ हैं इसलिए हा दीर्घ होने से दीर्घ संधि है। संग्रहालय दीर्घ संधि है। जलाशय यह भी दीर्घ संधि का उदाहरण है। जगन मोहन जगत जमा मोहन यहां पर व्यंजन का प्रयोग हुआ है यह व्यंजन संधि है। सदाचार सत जमा आचार यहां भी व्यंजन का प्रयोग हुआ है यह भी व्यंजन संधि का उदाहरण है। अत्यंत अति जमा अंत यानी यण संधि का यहां पर मध्य भाग में त्या का प्रयोग हुआ है यण संधि का उदाहरण है। आगे आइए यहां पर कुछ समास शब्दों का को जानकारी देना चाहता हूं जैसे कि देश विदेश जलप्रपात राजवंश राजमहल। देश विदेश शब्द का विग्रह रूप है देश और विदेश। जलप्रपात जल से प्रपात। राजवंश राजा का वंश। राजमहल राजा का महल। देश और विदेश यह द्वंद्व समास का उदाहरण है। जल से प्रपात यानी से यहां पर लोप हुआ है तत्पुरुष समास। राजा का वंश का संबंध कारक का यहां लोप हुआ है यह तत्पुरुष समास का उदाहरण है। राजा का महल का लोप हुआ है यह भी तत्पुरुष समास का उदाहरण है। बच्चों यहां तक आप इन तीनों पाठों के बारे में जानकारी हासिल की है। आप सबको DSRT की ओर से परीक्षा के लिए शुभकामनाएं। जय हिंद। बीती तोर युवा ना वो परीक्षा बर युवा परीक्षा वाणिया ना वो नोड़ी कर युवा खाली जागा भर्ति माड़ी हंदी से पर दो लेक माड़ी चित्र बरे दो भागव हेसरिसी एल्ला प्रश्न गु ಅಂಕಗಳೆಂದರೆ ಮೇಲಿನ ತೊಗಟೆ ವಿದ್ಯೆ ಅದರ ಒಳಗಿನ ತಿರುಳು ಬೀದಿ ತೊರೆಯುವ ನಾವು ಪರೀಕ್ಷೆ ಬರೆಯುವ ಪರೀಕ್ಷಾ ವಾಣಿಯ ನಾವು ನೋಡಿ ಕಲಿಯುವ ಪರೀಕ್ಷಾ ವಾಣಿಯ ನಾವು ನೋಡಿ ಕಲಿಯುವ ಪರೀಕ್ಷಾ ವಾಣಿಯ ನಾವು ನೋಡಿ ಕಲಿಯುವ